नमस्कार गुड मॉर्निंग नानु हरीश नागराजु इदु न्यू सेट 10 मोन्ने रात्रि अक्षरशः बेंगळूरु दोड्ड मट्टदल्लि गलभेगे साक्षि आगोयितु हागाद्रे ईग बर्तिरो माहिति अदन्न नोडिद्रे एल्ल बेळवणिगेयन्न दुड्कोट्टे एनादरू ई गलभे माडिसिद्र अन्नो क्वेश्चन शुरुवागुत्ते हिंसाचारद हिंदे यार कैवाड इदे आरोपिगळु बायिबिट्टिद्दारे आदरे आ सत्य एनु एफ्ऐआर न कंप्लीट डीटेल्स निम्मुंदे इड्ता इद्दीवि ई होत्तिन स्पेशल इदु बेंकि सत्य मोन्ने बेंगळूरिन मूरु एरियादल्लि नडेदंत गलभे प्रकरणक्के संबंधपट्टागे ओंदल्ल एरडल्ल ओंबत्तु एफ्ऐआर दाखलागिदे मोदल ब्रेकिंग न्यूस गलभेगे संबंधपट्टागे ओंबत्तु एफ्ऐआर दाखलायितु डिजे हळ्ळि ठाणेयल्लि आरु एफ्ऐआर गळु कूड दाखलागिदे केजि हळ्ळि ठाणेयल्लि मूरु एफ्ऐआर दाखलागिदे ब्रेकिंग न्यूस ಹದಿನೇಳು ಮಂದಿ ಆರೋಪಿಗಳ ವಿರುದ್ಧ ಈ ಎಫ್ಐಆರ್ ದಾಖಲಾಗಿದೆ ಎಸ್ಡಿಪಿಐ ಸದಸ್ಯರ ಹೆಸರು ಪ್ರಸ್ತಾಪ ಆಗಿದೆ ಹಾಗಾಗಿ ಇನ್ನೂ ಏನೋ ಇದೆ ಅಂತ ಎಲ್ಲರಿಗೂ ಕೂಡ ಕುತೂಹಲದಿಂದ ನೋಡೋ ಹಾಗಾಗೋಗಿದೆ ಇಲ್ಲಿ ಯಾಕೆಂದ್ರೆ ಎಸ್ಡಿಪಿಐ ಸದಸ್ಯರ ಹೆಸರು ಪ್ರಸ್ತಾಪ ಆಗಿದೆ ಇದುವರೆಗೂ ಕೂಡ ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಉಳಿದವರಿಗೋಸ್ಕರ ಶೋಧ ಕಾರ್ಯ ನಡೀತಾ ಇದೆ ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಆ ಎಫ್ಐಆರ್ ದಾಖಲಾಗಿರುವ ಸಂದರ್ಭದ ಮುಂದುವರೆದ ಮಗದೊಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀವಿ ನೋಡಿ ಅದು ಕೆಜಿ ಹಳ್ಳಿ ಠಾಣೆಯಲ್ಲಿ ದಾಖಲಾಗಿರೋ ಎಫ್ಐಆರ್ ಎ1 ಅಬ್ಬಾಸ್ ಎ2 ಆರೋಪಿ ಫರೋಜ್ ಎ3 ಆರೋಪಿ ಮುಜಾಮಿಲ್ ಪಾಷಾ ಇದು ಕೆಜಿ ಹಳ್ಳಿಯಲ್ಲಿ ದಾಖಲಾಗಿರುವಂತ ಎಫ್ಐಆರ್ ಬ್ರೇಕಿಂಗ್ ನ್ಯೂಸ್ ಡಿಜೆ ಹಳ್ಳಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮತ್ತು ಕೆಜಿ ಹಳ್ಳಿಯಲ್ಲಿ ಕೂಡ ಎಫ್ಐಆರ್ ದಾಖಲಾಗಿದೆ ಕೆಜಿ ಹಳ್ಳಿ ಠಾಣೆಯಲ್ಲಿ ಎ1 ಆರೋಪಿ ಅಬ್ಬಾಸ್ ಎ2 ಆರೋಪಿ ಫರೋಜ್ ಎ3 ಆರೋಪಿ ಮುಜಾಮಿಲ್ ಪಾಷಾ ಎ4 ಆರೋಪಿ ಹಬೀಬ್ ಎಸ್ಡಿಪಿಐನ 17 ಮಂದಿ ವಿರುದ್ಧ ದೂರು ದಾಖಲಾಗಿದೆ ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಯತ್ನ ಠಾಣೆ ಮತ್ತು ವಾಹನಗಳ ಮೇಲೆ ಪೆಟ್ರೋಲ್ ಬಾಂಬ್ ಸುಮ್ಮನೆ ಜಗಳಾಡಕ್ಕೆ ಬರೋರು ಅಥವಾ ಈ ತರ ದಾಳಿ ಮಾಡೋಕೆ ಬರೋರು ಏನು ಪೆಟ್ರೋಲ್ ಬಾಂಬ್ ಇಟ್ಕೊಂಡು ಬರ್ತಾರೆ ಅಂದ್ರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಈ ಮೂಲಕ ನಿನ್ನೆಯಿಂದ ಕೇಳಿಬರ್ತಿರುವಂತಹ ಆರೋಪಕ್ಕೆ ಒಂದು ಪುಷ್ಟಿ ನೀಡಿದಂಗೆ ಆಗ್ತಾ ಇದೆ ಬಿಕಾಸ್ ದೊಣ್ಣೆ ಮಚ್ಚು ಲಾಂಗು ಜೊತೆಗೆ ಪೆಟ್ರೋಲ್ ಬಾಂಬ್ಗಳು ಅಂದ್ರೆ ಯಾರೋ ಈಗಾಗಲೇ ಇದಕ್ಕೆ ಎಲ್ಲಾ ಕಡೆ ರೂಪಿಸಿ ಇದಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನೋದು ಈ ಮೂಲಕ ಒಂದು ಪುಷ್ಟಿ ಕೂಡ ಹಾಗಾಗೋಗಿದೆ ಠಾಣೆಗೆ ನುಗ್ಗೋದಕ್ಕೆ 800 ದುಷ್ಕರ್ಮಿಗಳು ಯತ್ನ ಮಾಡಿದ್ರು ಪೊಲೀಸರಿಂದ ಗನ್ ಕಸಿಯೋದಕ್ಕೆ ಕಿಡಿಗೇಡಿಗಳು ಯತ್ನ ಮಾಡಿದ್ದಾರೆ ಆತ್ಮರಕ್ಷಣೆಗೋಸ್ಕರ ಫೈರಿಂಗ್ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ ಆ ಆರೋಪಿಗಳ ಪಟ್ಟಿ ನಿಮ್ಮ ನ್ಯೂಸ್ ಸೆಟ್ಟಿಂಗ್ ಕನ್ನಡದ ಸ್ಕ್ರೀನ್ನಲ್ಲಿ ಇದು ಡಿಜೆ ಹಳ್ಳಿಯಲ್ಲಿ ದಾಖಲಾಗಿರುವಂಥ ಎಫ್ಐಆರ್ ಯಾರಿದ್ದಾರೆ ನೋಡಿ ಆರೋಪಿಗಳೆಲ್ಲ ಮುಜಾಮಿಲ್ ಅಫ್ನಾನ್ ಮುಜಾಮಿಲ್ ಪಾಷಾ ಸೈಯದ್ ಮಜೂದ್ ಅಯಾಸ್ ನಂಬರ್ 5 ಅಲ್ಲಾ ಬಕ್ಷ ಯಾರು ಅಕ್ಯೂಸ್ಡ್ ನೋಡೋಣ ಆರೋಪಿಗಳ ಪಟ್ಟಿಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ಅಕ್ಯೂಸ್ಡ್ ಆಗಿರೋರು ಈ ಕ್ಷಣ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಯಾವ ಥರದ ವಿಧ ವ್ಯಕ್ತಿಯ ಹೆಸರು ಮತ್ತೆ ಅವರ ಲಿಂಗ ಎಲ್ಲವೂ ಕೂಡ ಇದೆ ಕಂಪ್ಲೀಟ್ ಆಗಿ ಎಫ್ಐಆರ್ನಲ್ಲಿ ನೀವು ನೋಡ್ತಾ 1 2 3 4 ಅಲ್ಲಾ ಬಕ್ಷ ನಂಬರ್ 5 ಐದು ಜನ ಇದು ಡಿಜೆ ಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರೋ ಪ್ರಕರಣ ನೀವಾಗಲೇ ವಿಜುವಲ್ಸ್ ತೋರಿಸಿದ್ವಲ್ಲ ಡಿಜೆ ಹಳ್ಳಿನೇ ಇಡೀ ಪೊಲೀಸ್ ಸ್ಟೇಷನ್ ಹೊತ್ತು ಉರಿದೋಗಿರೋದು ಯಾವ ವಾಹನನೂ ಇಲ್ಲ ಟೂ ವೀಲರು ಫೋರ್ ವೀಲರು ನೆನ್ನೆ ಅಫ್ಕೋರ್ಸ್ ಹೇಗಿತ್ತು ನೋಡಿ ಅವತ್ತು ರಾತ್ರಿ ಕಂಡಂಥ ದೃಶ್ಯ ನೀವು ನೋಡ್ತಾ ಇದ್ದೀರಿ ಹೊತ್ಕೊಂಡು ಉರಿದೋಯ್ತಪ್ಪ ಎಲ್ಲ ವೆಹಿಕಲ್ಸ್ಗಳು ಮತ್ತು ಅದು ಪೊಲೀಸ್ ವಾಹನಗಳನ್ನೂ ಒಳಗೊಂಡು ಅಲ್ಲಿರೋರು ಸಾವಿರಾರು ಗಟ್ಟಲೆ ಜನ ಏನು ಕೊಮ್ಮಚ್ಚು ರಾಡು ಕಲ್ಲು ಇದನ್ನ ಎತ್ಕೊಂಡು ಹೊಡೆದ್ರು ಡೀಸೆಲ್ ಪೆಟ್ರೋಲ್ ಹಾಕ್ಬಿಟ್ಟು ಬೈಕಿನ ತೆಗೆದು ಸುಟ್ಟು ಹಾಕಿದ್ರು ಅಂತ ಇತ್ತು ಆಮೇಲೆ ಗೊತ್ತಾಗಿದೆ ಈಗ ಪೊಲೀಸ್ ಎನ್ಕ್ವೈರಿಯಿಂದ ಪೆಟ್ರೋಲ್ ಬಾಂಬ್ ತಗೊಂಬರ್ತಾರೆ ಅಂತ ಯಾರು ಪೆಟ್ರೋಲ್ ಬಾಂಬ್ ತಗೊಂಬರ್ತಾರೆ ಹೇಳಿ ಈ ಥರ ಮಾಡಲೇಬೇಕು ಈ ಥರದ ವಾತಾವರಣ ಕ್ರಿಯೇಟ್ ಮಾಡಬೇಕು ಅಲ್ಲಿ ಬೆಂಕಿ ಹಚ್ಚಬೇಕು ಅಂತ ಇದ್ರೆ ಮಾತ್ರ ತಾನೇ ಪೆಟ್ರೋಲ್ ಬಾಂಬ್ ತಗೊಂಬರೋರು ಸೊ ಇಟ್ಸ್ ಪ್ರೀ ಪ್ಲಾನ್ಡ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಬ್ಬಾಸ್ ಮುಜಾಮಿಲ್ ಹಬೀಬ್ ಪೀರ್ ಪಾಷಾ ಜಯತ್ ಇನ್ನು ಕಲೀಂ ಓಕೆ ನನಗೆ ಯಶಸ್ ಕಾಣಿಸೋದು ನೋಡ್ತಾ ಇದ್ದೀನಿ ನಾನು ಕೂಡ ಸ್ಕ್ರೀನಲ್ಲಿ ಇದೆಲ್ಲವೂ ಕೂಡ ಈಗ ಯಾರ್ಯಾರು ಎಫ್ಐಆರ್ ಆಗಿದೆ ಅವರೆಲ್ಲರ ವಿರುದ್ಧ ಅವ್ರ ವಿರುದ್ಧ ಎಫ್ಐಆರ್ ದಾಖಲಾಗಿದೆಯಲ್ಲ ಅವರ ಹೆಸರು ಈ ಕ್ಷಣ ಪೊಲೀಸರು ಅವರೆಲ್ಲರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ ಬಟ್ ಎಲ್ಲರೂ ಸಿಕ್ಕಿಲ್ವಲ್ಲ ಇನ್ನು ಯಾರ್ಯಾರು ಸಿಕ್ಕಿದ್ದಾರೆ ಅವ್ರನ್ನೂ ಕೂಡ ಈಗಾಗಲೇ ಮೆನ್ಷನ್ ಮಾಡಿದ್ದೀನಿ ನಾನು 4 ಜನನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಮಿಕ್ಕಿದವ್ರಿಗೆ ಅಫ್ಕೋರ್ಸ್ ಪೊಲೀಸರು ಮೊಬೈಲ್ ಟ್ರ್ಯಾಕಿಂಗ್ ಮೂಲಕ ಎಲ್ಲವನ್ನು ಕೂಡ
ಕಂಡಿಡಿತಾರೆ, ಅವರನ್ನ ಅರೆಸ್ಟ್ ಮಾಡ್ತಾರೆ. 800 ದುಷ್ಕರ್ಮಿಗಳಿಂದ ನುಗ್ಗೋದಕ್ಕೆ ಯತ್ನ ಆಗಿದೆ. ಲೆಟ್ಸ್ ಗೋ ಲೈವ್ ಈ ಕ್ಷಣ. ನನ್ನ ಸಹೋದ್ಯೋಗಿಗಳು ಕೂಡ ಪ್ರತಿನಿತ್ಯ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಈ ಪ್ರಕರಣ ಶುರುವಾದಾಗಿನಿಂದ ನನ್ನ ಕೊಲೀಗ್ಸ್ ಬಹುಶಃ ಅಲ್ಲೇ ಇದ್ದಾರೆ, ಎಲ್ಲ ಅಪ್ಡೇಟ್ಸ್ ಅನ್ನು ಪ್ರತಿನಿತ್ಯ ಬೆಳಗ್ಗೆ ರಾತ್ರಿ ಎಲ್ಲ ಕೂಡ ಮಾಡ್ತಿದ್ದಾರೆ. ನನ್ನ ಸಹೋದ್ಯೋಗಿ ಗಂಗಾಧರ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಗಂಗಾಧರ್. ಡಿ ಜೆ ಹಳ್ಳಿ ಮತ್ತು ಕೆ ಜಿ ಹಳ್ಳಿ ಎರಡೂ ಕೂಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿತ್ತು, ಹೊತ್ತು ಉರಿದಿತ್ತು ಅಂತಾನೆ ಕರಿಬೇಕು. ಪೊಲೀಸರಂತೂ ಎನ್ಕ್ವೈರಿ ಮಾಡೋಕೆ ಶುರು ಮಾಡಿದ್ರು. ಎರಡನೇ ದಿನ ಕಾಲಿಟ್ಟಿದ್ದೀವಿ ನಾವು, ಬಗೆದಷ್ಟು ಹಲವಾರು ವಿಚಾರಗಳು ಹೊರಗೆ ಬರ್ತಾ ಇದೆ. ಏನು ಅಪ್ಡೇಟ್ ಸಿಗ್ತಾ ಇದೆ ಈಗ? ಎಸ್ ಹರೀಶ್, ಈ ಕೆ ಜಿ ಹಳ್ಳಿ ಮತ್ತು ಡಿ ಜಿ ಹಳ್ಳಿ ಒಂದು ಗಲಭೆ ಹಿಂಸಾಚಾರ ಪ್ರಕರಣವನ್ನು ಪೊಲೀಸರು ಬಹಳ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಈಗಾಗಲೇ 9 FIR ದಾಖಲಾಗಿರುವಂಥದ್ದು, ಅಂದರೆ 6 FIR ಡಿ ಜಿ ಹಳ್ಳಿಯಲ್ಲಿ ದಾಖಲಾದರೆ 3 FIR ಕೆ ಜಿ ಹಳ್ಳಿಯಲ್ಲಿ ದಾಖಲಾಗಿದೆ. ಮತ್ತೊಂದು ಕಡೆ ಆರೋಪಿಗಳ ಹುಡುಕಾಟಕ್ಕೆ ಸಿಸಿಬಿಯ ಪ್ರತ್ಯೇಕ ತಂಡ ಇರುವಂಥದ್ದು, ಈಗಾಗಲೇ 150ಕ್ಕೂ ಹೆಚ್ಚು ಆರೋಪಿಗಳನ್ನು ಸಿಸಿಬಿಯ ತಂಡ ಅರೆಸ್ಟ್ ಮಾಡಿರುವಂಥದ್ದು. ತಾಂತ್ರಿಕ ವಿಭಾಗ ಸಿಸಿಬಿಯ ಒಂದು ಟೆಕ್ನಿಕಲ್ ವಿಂಗ್ ಏನಿದೆ ಅದು ಅವರ ಫೋನ್ ಟ್ರ್ಯಾಕ್ ಅನ್ನು ಆಗಿರ್ಬೋದು, ಅದ್ರ ಬಗ್ಗೆ ಅವರ ಒಂದು ಕಾರ್ ರೆಕಾರ್ಡ್ಸ್ ಮೇಲೆ ಆರೋಪಿಗಳ ಶೋಧ ಕಾರ್ಯಕ್ಕೆ ಒಂದು ಟೆಕ್ನಿಕ್ ಒಂದು ಐಡೆಂಟಿಫಿಕೇಶನ್ ಮಾಡಿ ಅದ್ರ ಬಗ್ಗೆ ಸಿಸಿಬಿ ತನಿಖೆಯನ್ನು ನಡೆಸ್ತಾ ಇದೆ. ಈಗ 9 FIR ಅಲ್ಲಿ ಒಂದು 6 FIR ಡಿಜೆಯಲ್ಲಿ ದಾಖಲಾಗಿರುವಂಥದ್ದು, ಅಂದರೆ ಅದರಲ್ಲಿ ಬಹಳ ಸುದೀರ್ಘವಾಗಿ ಕಂಪ್ಲೀಟ್ ಆಗಿ ಆವತ್ತು ರಾತ್ರಿ ಏನೇನು ಘಟನೆ ಆಯಿತು ಹೇಗೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಬಹಳ ವಿವರಣೆಯಾಗಿ ಪೊಲೀಸರು ಬರೆದಿರುವಂಥದ್ದು. ಅದರಲ್ಲಿ ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ 8 ಗಂಟೆಯಿಂದ 8:30 ಸುಮಾರಿಗೆ ಇಲ್ಲಿ ಆರೋಪಿಗಳನ್ನು ಮೆನ್ಷನ್ ಮಾಡಿದ್ದಾರೆ. ಮುಜಾಯಿಲ್ ಪಾಷಾ, ಅಫ್ನಾನ್ ಮತ್ತೆ ಇವರು ಆರೋಪಿಗಳೆಂದರೆ 5 ಜನ ಆರೋಪಿಗಳ ಜೊತೆಗೆ 200ರಿಂದ 300 ಜನ ಹೊರಗಡೆ ಸೇರಿದ್ರು. ಈ ಸಂದರ್ಭದಲ್ಲಿ ಪೊಲೀಸರ ಸಿಬ್ಬಂದಿಗೆ ಅನುಮಾನ ಬಂದಂತಹ ಸಂದರ್ಭದಲ್ಲಿ ಅವರ ಒಂದು ಚಲನವಲನವನ್ನೆಲ್ಲ ಗಮನಿಸ್ಕೊಳ್ತಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿ 800ರಿಂದ 800 ಜನ ಸಿಬ್ಬ ಅಲ್ಲಿನ ಉದ್ರಿಕ್ತರ ಗುಂಪು ಜಮಾವಣೆ ಆಗುತ್ತೆ. ನೋಡ್ತಾ ಇದ್ದಂಗೆ ಅಲ್ಲಿನ ಜನ ಏನಾಗ್ತಾರೆ ಹೊರಗಡೆ ಎಲ್ಲ ಜಮಾವಣೆಯಾಗಿ ಈ ಡಿಜೆಹಳ್ಳಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಎಲ್ಲರ ಕೈಯಲ್ಲೂ ಕೂಡ ಪೆಟ್ರೋಲ್ ಬಾಂಬ್ ಆಗಿರ್ಬೋದು, ಮತ್ತೆ ಮರಕಾಸ್ತ್ರಗಳು, ಮತ್ತೆ ರಾಡ್ ಆಗಿರ್ಬೋದು, ಕಲ್ಲುಗಳು, ಮತ್ತೆ ಇಟ್ಟಿಗೆಗಳನ್ನೆಲ್ಲ ಕೂಡ ತೆಗೆದುಕೊಂಡು ಬಂದಿರ್ತಾರೆ. ಏಕಾಏಕಿ ಸಿಬ್ಬಂದಿ ನೋಡ್ತಾ ಇದ್ದಂತೆ ಪೊಲೀಸ್ ಠಾಣೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಕೂಡಲೇ ಪೊಲೀಸರು ಏನ್ ಮಾಡ್ತಾರೆ, ಸ್ಟೇಷನ್ ಅನ್ನ ಲಾಕ್ ಮಾಡಿಕೊಂಡು ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದ್ರು. ಆದ್ರೆ ಈ ಒಂದು ಗಲಭೆ ನಡೆಯೋಕ್ಕೂ ಮುಂಚೆ ಮಿಸೈಲ್ ಪಾಸಾ ಮತ್ತೆ ಅವರ ಜೊತೆಯಲ್ಲಿದ್ದಂತವರು ಕೂಡ ಸ್ಟೇಷನ್ನ ಒಳಗಡೆ ಬಂದು ಅಲ್ಲಿ ಓಡಾಡುವಂತದ್ದು ಮತ್ತೆ ಫೋನ್ ನಲ್ಲಿ ಮಾತಾಡೋದು ಎಲ್ಲ ಒಂದು ಅನುಮಾನ ಹುಟ್ಟಿಸುತ್ತೆ. ಈ ಸಂದರ್ಭದಲ್ಲಿ ಪೊಲೀಸ್ ಅಲರ್ಟ್ ಆಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿ. ಕೇಳಬೇಕು ನಾನು ಗಂಗಾಧರ್, ಯಾಕೆ ಪೊಲೀಸರು ಮತ್ತು ಪೊಲೀಸ್ ಸ್ಟೇಷನ್ ಟಾರ್ಗೆಟ್ ಆಯ್ತು? ಎಸ್, ಅಂದ್ರೆ ಈಗ ಆರೋಪಿಗಳನ್ನು ಅಟ್ಯಾಕ್ ಏನ್ ಮಾಡಿದ್ರು ಇದು ಅಲ್ಲಿ ಉದ್ರಿಕ್ತರ ಗುಂಪು ಏನಿತ್ತು, ಉದ್ರಿಕ್ತರ ಗುಂಪು ಅಂದ್ರೆ ನೆಪ ಹೇಳ್ತಾ ಇರುವಂತದ್ದು, ಅಂದ್ರೆ ಪ್ರಚೋದಿತ ಪೋಸ್ಟ್ ಮಾಡಿದ್ರು ಕೂಡ ಆ ನವೀನ್ ಬಗ್ಗೆ ಯಾವುದೇ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಇಷ್ಟು, ಅಂದ್ರೆ ಈ ಒಂದು ನೆಪವನಿಗೆ ಇಟ್ಕೊಂಡಿದ್ರು. ಆದ್ರೆ ಅದು ನಿನ್ನೆ ಅಂದ್ರೆ ಆ ಘಟನೆಗೂ ಮುನ್ನ ಅಂದ್ರೆ ಮಧ್ಯಾಹ್ನವೇ ಅದು ಪೋಸ್ಟ್ ಆಗಿತ್ತು ಫೇಸ್ಬುಕ್ ನಲ್ಲಿ, ಅದು ಒಂದು ಪ್ರಚೋದಿತವಾಗಿ ಪೋಸ್ಟ್ ಆಗಿತ್ತು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇರುವಂತದ್ದು. ಬಟ್ ಅದು ಪೋಸ್ಟ್ ಆದ ನಂತರ ಡಿಲೀಟ್ ಆಗಿತ್ತು, ಮತ್ತೆ ಆದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಬಂದು ಗಮನಕ್ಕೆ ತಂದ್ರು ಕೂಡ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುವ ಬಗ್ಗೆ ಆರೋಪಿ ಹುಡುಕಾಟ ನಡೆಸಿರೋ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು. ಮೊದಲೇದಾಗಿ ತಾಳ್ಮೆಯಿಂದ ಅವರನ್ನ ಸಮಾಧಾನ ಮಾಡಿ ಆರೋಪಿಯನ್ನ ಬಂಧನ ಮಾಡೋಕೆ ನಿಟ್ಟಿನಲ್ಲಿ ಮುಂದಾಗಿದ್ರು. ಆದ್ರೆ ಪೊಲೀಸರ ಉದ್ದೇಶ ಪೂರ್ವಕವಾಗಿ ಈ ಪೋಸ್ಟ್ ಅನ್ನ ಮಾಡಿದ್ರು ಕೂಡ ಅವನ ಬಂಧನ ಮಾಡಿಲ್ಲ ಅನ್ನೋದು ಒಂದು ರೀತಿ ಉದ್ರಿಕ್ತರಿಗೆ ಕೂಡ ಕೋಪ ಬರಿಸಿತ್ತು, ಹಾಗಾಗಿ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿದ್ರು ಅಂತ. ಥ್ಯಾಂಕ್ ಯು ಗಂಗಾಧರ್ ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ. ಲೆಟ್ಸ್ ಮೂವ್ ಆನ್. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ದೇವರ ಜೀವನಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತೊಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಪ್ರವಾದಿ ಪೈಗಂಬರ್ ವಿರುದ್ಧ ಅವಹೇಳನಕಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ. ಅದು ದೂರು ಕೊಟ್ಟ ಕೂಡಲೇ FIR ನ ಹಾಕಿ ತನಿಖೆ ವಿಚಾರಣೆಗೆ ಹೋದಾಗ ಆರೋಪಿ ನವೀನ್ ಎಸ್ಕೇಪ್ ಆಗಿದ್ರಂತೆ. ನೋಡಾಗಿದ್ರೆ ಏನಾಯ್ತು? ಬ್ರೇಕಿಂಗ್ ನ್ಯೂಸ್. ಆರೋಪಿ ಮನೆಯಿಂದ ಹೊರ ಬರೋ ಅಷ್ಟರಲ್ಲಿ ಗಲಾಟೆ ಆಗೋಗಿದೆ. ಮುಸ್ಲಿಂ ಸಮುದಾಯದ ಗುಂಪಿನವರು ಜಮಾಯಿಸಿದ್ರು, ಅವರ ಕೈಗಳಲ್ಲಿ ಮಾರಕಾಸ್ತ್ರಗಳು ಹಿಡಿದಿದ್ರು. ಹಾಗಾಗಿ ಆರೋಪಿ ನವೀನ್ ಮನೆಯ ಬಾಗಿಲನ್ನ ಧ್ವಂಸ ಮಾಡಿದ್ರು, ಕಿಟಕಿ ಬಾಗಿಲನ್ನ ಮುರಿದ್ರು, ಆರೋಪಿ ಮನೆಗೆ ಬೆಂಕಿ ಹಚ್ಚಿದ್ರು. ಮನೆ ಮುಂದೆ ನಿಂತಿದ್ದ 16 ವಾಹನಗಳೇನಿತ್ತು ಅವ್ರದ್ದು, ಎಲ್ಲದಕ್ಕೂ ಲೈನ್ ಬೈ ಲೈನ್ ಓಡಿದ್ರು, ಛಿದ್ರ ಮಾಡಿದ್ರು, ಬೆಂಕಿ ಹಾಕಿದ್ರು, ಎಲ್ಲ ನಡೆದೋಯ್ತು. ನವಾಜ್, ನಾಜೀರ್, ಸೈಯದ್ ಎಜಾಜ್ ಅನ್ನೋರಿಂದ ಕೃತ್ಯ ಕೂಡ ಆಯಿತು. ದುಷ್ಕೃತ್ಯವನ್ನು ನಡೆಸದಂತೆ ಮನವಿ ಮಾಡಿದ್ರು ಕೂಡ ಅವ್ರು ಯಾರು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ನಮ್ಮನ್ನು ತಳ್ಳಿಬಿಟ್ರು, ದಾಂಧಲೆ ಮಾಡಿದ್ರು. ಇನ್ಸ್ಪೆಕ್ಟರ್ ರಾಘವೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್.
ಇದು ದೇವರ ಜೀವನಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೊಟ್ಟಂತ ದೂರು ಏನಾಯ್ತು ಅವತ್ತು ಆ ಸಂದರ್ಭದಲ್ಲಿ ಯಾರ್ಯಾರು ಎಂಟ್ರಿ ಕೊಟ್ಟಿದ್ರು ಅಂತ ಆರೋಪಿ ಮನೆಯಿಂದ ಎನ್ಕ್ವೈರಿ ಮಾಡಕ್ಕೆ ಇವರು ಹೋಗಿದ್ರು ಅಷ್ಟೊತ್ತಿಗೆ ಎಸ್ಕೇಪ್ ಆಗಿದ್ರು ಆರೋಪಿ ಮನೆಯಿಂದ ಹೊರಗೆ ಬರೋಷ್ಟರಲ್ಲಿ ಗಲಾಟೆ ಆಯ್ತು ಅಂತ ಹೇಳ್ತಿದ್ದಾರೆ ಮುಸ್ಲಿಂ ಸಮುದಾಯದ ಗುಂಪಿನವರು ಆಗ್ಲೇ ತುಂಬಾ ಜನ ಇದ್ದರು ಬಟ್ ಅವರ ಕೈಗಳಲ್ಲಿ ಆಲ್ರೆಡಿ ಡಿಸೈಡೆಡ್ ಅವರ ಕೈಯಲ್ಲಿ ಆಗ್ಲೇ ಇತ್ತು ಕಂಪ್ಲೀಟ್ ಆಗಿ ಮಾರಕಾಸ್ತ್ರಗಳು ಇಟ್ಕೊಂಡಿದ್ರು ಅವರು ನವೀನ್ ಮನೆ ಬಾಗಿಲು ಧ್ವಂಸ ಮಾಡಿದ್ರು ಕಿಟಕಿ ಬಾಗಿಲು ಎಲ್ಲಾ ಛಿದ್ರ ಮಾಡಿದ್ರು ಮನೆ ಮುಂದೆ ಇದ್ದ ಎಲ್ಲಾ ವೆಹಿಕಲ್ಸ್ ಗಳಿಗೆ ಬೆಂಕಿ ಹಾಕಿದ್ರು ಅಲ್ಲಿ ನವಾಜ್ ನಾಜೀರ್ ಸೈಯದ್ ಅಜಾಜ್ ಅಂತ ಹೆಸರು ಕೂಡ ಹೇಳಿದ್ದಾರೆ ಅನ್ನೋರಿಂದ ದುಷ್ಕೃತ್ಯ ಆಯ್ತು ಅದರ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಬಟ್ ಸ್ಟಿಲ್ ಅವರು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ನಮ್ಮನ್ನು ಕೂಡ ತಳ್ಳಿಬಿಟ್ರು ತುಂಬಾ ಜನ ಇದ್ದರು ಅಂತ ಇನ್ಸ್ಪೆಕ್ಟರ್ ರಾಘವೇಂದ್ರ ಹೇಳ್ತಿದ್ದಾರೆ ಆ ಸ್ಥಳದಲ್ಲೇ ಉಳ್ಕೊಂಡು ಜನ್ನ ತಡೆಯೋದಕ್ಕೆ ಟ್ರೈ ಮಾಡಿದ್ವಿ ಆದರೆ ಕೂಡಲಕ್ಕೆ ಸ್ಥಳಕ್ಕೆ ಬಂದರು ಹಿರಿಯ ಅಧಿಕಾರಿಗಳು ಎಲ್ಲರೂ ಸೇರಿ ಗುಂಪಿನ ಮನವೊಲಿಕೆಗೆ ಟ್ರೈ ಮಾಡಿದ್ವಿ ನಾವು ನಮ್ಮ ಮಾತು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಪೊಲೀಸರ ಹತ್ಯೆಗೆ ಅಲ್ಲಿ ಆ ಗುಂಪಿನಿಂದ ಟ್ರೈ ಮಾಡಿದ್ರು ದೊಣ್ಣೆ ಹಿಡ್ಕೊಂಡ್ರು ನಮ್ಮೆಲ್ಲ ಅಟ್ಯಾಕ್ ಮಾಡಿದ್ರು ಹಿರಿಯ ಅಧಿಕಾರಿಗಳು ಸೇರಿ ಗುಂಪನ್ನ ಚದುರಿಸೋದಕ್ಕೆ ನಾವೆಲ್ಲರೂ ಕೂಡ ಟ್ರೈ ಮಾಡಿದ್ವಿ ಆಗ ನಾನು ರಾತ್ರಿ 10:45 ರ ಸುಮಾರಿಗೆ ಠಾಣೆಗೆ ವಾಪಸ್ ಬಂದೆ ಠಾಣೆಯ ಸುತ್ತಮುತ್ತ ಅಲ್ಲೂ ಕೂಡ ಗುಂಪಿತ್ತು ಜಮಾಯಿಸಿದ್ರು ಗಲ್ಲು ತೂರಾಟ ಮಾಡ್ತಿತ್ತು ವಾಹನಗಳಿಗೆ ಬೆಂಕಿ ಹಚ್ಚತಾ ಇದ್ರು ಘಟನೆ ಬಗ್ಗೆ ಎಫ್ಐಆರ್ ನಲ್ಲಿ ದಾಖಲಿಸಿದ್ದಾರೆ ಇನ್ಸ್ಪೆಕ್ಟರ್ ರಾಘವೇಂದ್ರ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಪೊಲೀಸರು ಈ ಸಂದರ್ಭದಲ್ಲಿ ಯಾರು ಪ್ರತ್ಯಕ್ಷ ಸಾಕ್ಷಿ ಇದ್ರು ಅವರೇ ದೂರು ದಾಖಲು ಮಾಡಿರುವಂತಹ ವಿಚಾರ ಇದು ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರೇ ಕೊಟ್ಟಿರುವಂತಹ ದೂರು ಅವತ್ತೇನ್ ನಡೀತು ಸಂಜೆಯಿಂದ ಮಧ್ಯರಾತ್ರಿಯ ತನಕ ಅಂದ್ರೆ ರಾತ್ರಿಯಿಂದನೇ ಶುರುವಾದದ್ದು 9 ಗಂಟೆ ಮೇಲೆ ಮಧ್ಯರಾತ್ರಿ ತನಕ ಏನೇನೆಲ್ಲ ಆಯ್ತು ಅಂದ್ರೆ ಅವ್ರ ಮನೆ ಹತ್ರ ಹೋಗಿದ್ರು ಅರೆಸ್ಟ್ ಮಾಡೋಕೆ ಅಲ್ಲಿ ರಾಘವೇ ಅಲ್ಲಿ ನವೀನ್ ಇರಲಿಲ್ಲ ಅದಾದ್ಮೇಲೆ ಅಲ್ಲಿ ದೊಡ್ಡ ಜನರ ಗುಂಪಿತ್ತು ಆದ್ರೆ ಕಂಟ್ರೋಲ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಬಿಕಾಸ್ ಅವರು ಯಾರ ಮಾತು ಕೇಳ್ತಿರ್ಲಿಲ್ಲ ಕೈಯಲ್ಲಿ ಮಾರಕಾಸ್ತ್ರ ಇಟ್ಕೊಂಡಿದ್ರು ಮನೆ ಡೋರ್ ನಾವು ಹೊಡೆದ್ರು ಮನೆ ಬಾಗಿಲಿಗೆ ಬೆಂಕಿ ಹಚ್ಚೋ ಟ್ರೈ ಮಾಡಿದ್ರು ಅದಾದ್ಮೇಲೆ ಹಚ್ಚೇ ಬಿಟ್ರು ವಾಹನಗಳಿಗೂ ಕೂಡ ಧ್ವಂಸ ಮಾಡಿದ್ರು ಇದೆಲ್ಲವೂ ಕೂಡ ನಡೆದೋಯ್ತು ಅಂತ ಇನ್ಸ್ಪೆಕ್ಟರ್ ರಾಘವೇಂದ್ರ ದೂರಿನಲ್ಲಿ ದಾಖಲು ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಮುನಿರಾಜು ದಿಸ್ ಇಸ್ ಕ್ರೂಷಿಯಲ್ ಬೇರೆಯವರು ಕೂಡ ಹೇಳಿಕೆ ಒಂದ್ ಕಡೆ ಆದ್ರೆ ಸ್ವತಃ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ ಹಾಗಾದ್ರೆ ಏನ್ ರೋಲ್ ಪ್ಲೇ ಮಾಡ್ತಾ ಇದೆ ಅವರ ಸಾಕ್ಷಿಗಳು ಮತ್ತು ಅವರ ಮಾತುಗಳು ಅವರ ಈ ದಾಖಲೆಗಳಿಗೆ ಹರೀಶ್ ಏನು ಮಂಗಳವಾರ ರಾತ್ರಿ ಒಂದು ನವೀನ್ ಮನೆ ಬಳಿ ನಡೆದಂತ ಒಂದು ಘಟನೆ ಬಗ್ಗೆ ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ಎಳೆ ಎಳೆಯಾಗಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ ಆ ದೂರಿನಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಏನು ಗಲಭೆಕೋರರ ಗುಂಪು ನವೀನ್ ಮನೆ ಮೇಲೆ ಒಂದು ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ಏನೇನಾಯ್ತು ಮತ್ತೆ ನಾವು ನವೀನ್ ಅನ್ನ ಬಂಧಿಸೋದಕ್ಕೆ ಹೋದಾಗ ನಮ್ಮ ಮೇಲೆ ಯಾವ ರೀತಿ ಅಟ್ಯಾಕ್ ಆಯ್ತು ಅನ್ನೋದನ್ನ ಸಹ ಉಲ್ಲೇಖ ಮಾಡಿರುವಂಥದ್ದು ಮೊದಲಿಗೆ ಪೊಲೀಸರು ನವೀನ್ ಅನ್ನ ಒಂದು ಆ ಒಂದು ಫೇಸ್ಬುಕ್ ಪೋಸ್ಟ್ ಸಂಬಂಧ ಒಂದು ಅರೆಸ್ಟ್ ಮಾಡೋದಕ್ಕೆ ಹೋದ ಸಂದರ್ಭದಲ್ಲಿ ನವೀನ್ ಅಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಎಸ್ಕೇಪ್ ಆಗಿರ್ತಾನೆ ನಂತರ ಪೊಲೀಸರು ಆ ಒಂದು ಪರಿಸ್ಥಿತಿಯನ್ನ ಒಂದು ಅಥಾರಿಟಿಗೆ ಅಲ್ಲಿ ಒಂದು ಕಂಟ್ರೋಲ್ ಮಾಡೋ ಸಂದರ್ಭದಲ್ಲಿ ಏಕಾಏಕಿ ಒಂದು ಸುಮಾರು 10 ಹೆಚ್ಚು ಜನರು ಗುಂಪು ಅಲ್ಲಿಗೆ ದೌಡಾಯಿಸಿ ಒಂದು ಅವ್ರ ಮನೆಯನ್ನ ಧ್ವಂಸ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾರೆ ಅವ್ರ ಮನೆ ಬಾಗಿಲಿರ್ಬೋದು ಮತ್ತೆ ಕಾರುಗಳಿರ್ಬೋದು ಮತ್ತೆ ಅಲ್ಲಿರುವಂತಹ ವಸ್ತುಗಳನ್ನ ಚೆಲ್ಲಾಪಿಲ್ಲಿಯಾಗಿ ಒಂದು ಆ ಒಂದು ಅಲ್ಲೇ ಒಂದು ಡ್ಯಾಮೇಜ್ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾರೆ ನಂತರ ಪೊಲೀಸರು ಮೇಲೆ ಸಹ ಮುಗಿಬಿದ್ದಂತ ಆ ಒಂದು ಟೀಮ್ ಏನು ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಇರ್ಬೋದು ಮತ್ತೆ ಇತರ ಅಧಿಕ ಪೊಲೀಸ್ ಸಿಬ್ಬಂದಿ ಮೇಲೆ ಒಂದು ಹಲ್ಲೆಯನ್ನು ಮಾಡಿ ಅವರನ್ನು ಸಹ ಒಂದು ಪ್ರಾಣಹಾನಿ ಆಗುವ ರೀತಿ ಒಂದು ಹಾನಿ ಹಲ್ಲೆ ಮಾಡೋದಕ್ಕೂ ಸಹ ಮುಂದಾಗಿರುವಂತದ್ದು ಈ ಬಗ್ಗೆ ರಾಘವೇಂದ್ರ ಅವರು ಸಹ ಒಂದು ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿ ಸ್ವತಃ ಅವರೇ ಒಂದು ಎಫ್ಐಆರ್ ಅನ್ನ ದೂರು ಕೊಟ್ಟು ಎಫ್ಐಆರ್ ಅನ್ನ ದಾಖಲು ಮಾಡಿರುವಂತದ್ದು ಸಹ ಈಗ ಲಭ್ಯ ಆಗಿರುವಂತದ್ದು ಏನು ಮಂಗಳವಾರ ರಾತ್ರಿ ಸುಮಾರು ಒಂದು 8 ರಿಂದ 9 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು ಅವ್ರ ಮನೆ ನವೀನ್ ಅನ್ನ ಬಂಧಿಸಲು ಹೋದ ಸಂದರ್ಭದಲ್ಲಿ ಈ ಒಂದು ಅವಘಡ ಆಗಿದ್ದು ಸಾಕಷ್ಟು ಏನು ಪೊಲೀಸರ ಪ್ರಾಣಕ್ಕೆ ಕುತ್ತು ತರುವಂತ ರೀತಿಯಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ರು ಆದ್ರೆ ಈ ವೇಳೆ ಪೊಲೀಸರು ಅಲ್ಲಿ ಒಂದು ಪರಿಸ್ಥಿತಿಯನ್ನು ಹತೋಟಕ್ಕೆ ತರೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಪ್ರಾಣ ಉಳಿಸ್ಕೊಂಡಿರದೆ ದೊಡ್ಡದು ಅನ್ನೋ ಮಟ್ಟಿಗೆ ಆ ಒಂದು ಘಟನೆ ಅಲ್ಲಿ ನಡೆದಿರುವಂತದ್ದು ಹರೀಶ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮುನಿರಾಜು ಈ ಕ್ಷಣದ ಮಾಹಿತಿಗಾಗಿ. ಇದಿಷ್ಟು ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಎಫ್ಐ ನಲ್ಲಿ ದಾಖಲು ಮಾಡಿರುವಂತಹ ವಿಚಾರ. ಇನ್ನೂ ಕೂಡ ತುಂಬಾ ಇದೆ ವಿಚಾರಗಳು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದು ತಿಳಿಸೋದು. ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾರೆ. ಸತ್ಯ ಇದು ಅಂತ ಬೆಂಕಿ ಸತ್ಯ ಎಫ್ಐಆರ್ ಡೀಟೇಲ್ಸ್ ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಇದೀಗ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್ ನೋಡಿ. 3 ಏರಿಯಾ ಗಲಭೆಗೆ 8 ಜನ ಮಾಸ್ಟರ್ ಮೈಂಡ್ ಗಳಿದ್ರಂತೆ. ಹಾಗಾದ್ರೆ ಆ 8 ಜನ ಯಾರು, ಎಲ್ಲಿಂದ ಬಂದ್ರು? ಇದೀಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಎಂಟು ಆರೋಪಿಗಳಲ್ಲಿ ಇದುವರೆಗೆ 4 ಜನ ಅರೆಸ್ಟ್ ಆಗಿದ್ದಾರೆ. ಗ್ರೇಟ್, ಅದು ಹಂಗೆ ನೋಡೋಕೋದ್ರೆ. ಇನ್ನುಳಿದ 4 ಯಾರು? ಅಫ್ಕೋರ್ಸ್ ಅವ್ರಿಗಾಗಲೇ ಯಾರು ಅಂತ ಗೊತ್ತಾಗಿದೆ, ಅವ್ರನ್ನ ಅರೆಸ್ಟ್ ಮಾಡಬೇಕಷ್ಟೇ. ಅವ್ರಿಗೋಸ್ಕರ ಎಲ್ಲ ಕಡೆ ತೀವ್ರ ಶೋಧ ನಡೀತಾ ಇದೆ.
ಮುಜ್ಮಿಲ್ ಪಾಷಾ ಸಬೀರ್ ಇಮ್ರಾನ್ ಈ ಮೂರು ಜನ ಈ ನಾಲ್ಕು ಜನ ಐ ರಿಪೀಟ್ ಮುಜ್ಮಿಲ್ ಪಾಷಾ ಸಮೀರ್ ಮತ್ತು ಇಮ್ರಾನ್ ಮೂರು ಜನ ಈ ಮೂರು ಜನ ವಿಚಾರಣೆ ನಡೆಯತಾ ಇದೆ ಅಜ್ಞಾತ ಸ್ಥಳದಲ್ಲಿ ಈ ಮೂವರು ಆರೋಪಿಗಳನ್ನು ಕರ್ಕೊಂಡು ಹೋಗಿದ್ದಾರೆ ಸಿಸಿಬಿ ಪೊಲೀಸರು ಅವರೆಲ್ಲರ ವಿಚಾರಣೆ ನಡೆಯತಾ ಇದೆ ಗಲಭೆ ಪೂರ್ವ ನಿಯೋಜಿತ ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಕಿದೆ ಈಗಾಗಲೇ ಹಲವು ಸಾಕ್ಷ್ಯ ಪುರಾವೆಗಳನ್ನು ಇಟ್ಕೊಂಡೆ ಅವರ ಇನ್ಕ್ವೈರಿ ನಡೆಯತಾ ಇದೆ ಯಾರು ಅರೆಸ್ಟ್ ಆಗಿದ್ದಾರಲ್ಲ ಅವರ ಮೊಬೈಲ್ ಫೋನ್ಗಳಲ್ಲಿ ಮಹತ್ವದ ಅಂಶ ಕೂಡ ದಾಖಲಾಗಿದೆ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಯಾವಾಗಲೂ ಅಷ್ಟೇ ಅವರ ಮೊಬೈಲ್ಗಳನ್ನು ಟ್ರೇಸ್ ಔಟ್ ಮಾಡ್ತಾರೆ ಟ್ರ್ಯಾಕಿಂಗ್ ಮಾಡ್ತಾರೆ ಯಾವ ಟವರ್ ಮೂಲಕ ಹೆಂಗೆ ಕನೆಕ್ಟ್ ಆಗ್ತಾ ಇತ್ತು ಈ ಪ್ರಕರಣ ನಡೆಯೋದಕ್ಕೂ ಮುಂಚೆ ಒಂದು ದಿನ ಅಥವಾ 5 ಅವರ್ಸ್ 3 ಅವರ್ಸ್ 4 ಅವರ್ಸ್ ಅವರ ಟವರ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗ್ತಾ ಇತ್ತು ಯಾರ ಜೊತೆ ಅತಿ ಹೆಚ್ಚು ಮಾತಾಡ್ತಿದ್ದಾರೆ ಸಿಗ್ನಲ್ಸ್ಗಳು ಎಲ್ಲಿಂದ ಬರ್ತಾ ಇತ್ತು ಪೊಲೀಸರ ತನಿಖೆಯಿಂದ ಹಲವು ಅಂಶಗಳು ಬಯಲಾಗ್ತಾ ಇದೆ ಸಂಚುಕೋರರ ಮತ್ತಷ್ಟು ರೂಪುರೇಷ್ ಬಯಲು ಮಾಡ್ತಿದ್ದಾರೆ ತನಿಖೆಯಿಂದ ಇನ್ನಷ್ಟು ಅಂಶಗಳು ಬಯಲಾಗುವಂತಹ ಸಾಧ್ಯತೆ ಅಂತೂ ಇದ್ದೇ ಇದೆ ಬಹಳ ನಮ್ಮ ಕುತೂಹಲ ಇದ್ದದ್ದು ಅದೇ ಏರಿಯಾ ಅಲ್ಲೇ ಇದ್ದರು ಶಾಸಕರಾದಂತ ಅಖಂಡ ಶ್ರೀನಿವಾಸ್ ಅವರ ಮನೆ ಮೇಲೆ ಕೂಡ ದಾಳಿ ನಡೆಯಿತು ಆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ನೋಡಿ ಶಾಸಕರಿಗೆ ಸೇರಿದಂಥ ಅಂದಾಜು 1.5 ಕೋಟಿ ಆಸ್ತಿ ಅದು ಕಂಪ್ಲೀಟ್ ನಷ್ಟ ಆಗಿದೆ ಕಾವಲ್ ಬೈರಸಂದ್ರದಲ್ಲಿನ ಕಾಂಗ್ರೆಸ್ನ ಶಾಸಕ ಅಖಂಡ ಶ್ರೀನಿವಾಸ್ ಅವರ ಮನೆ ಮೇಲೆ ಅಟ್ಯಾಕ್ ಆಯಿತು ದಾಳಿ ಆಯಿತು ಪ್ಲಸ್ ಅಲ್ಲಿ ಆಸ್ತಿ ಪಾಸ್ತಿ ನಷ್ಟ ಆಯಿತು ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ನಗದು 10 ಲಕ್ಷ ಮೌಲ್ಯದ ಬಂಗಾರ ಇಷ್ಟನ್ನ ಲೂಟಿ ಮಾಡಿಬಿಟ್ಟಿದ್ದಾರೆ ಅವ್ರ ಮನೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತಹ ಸೀರೆಗಳು ಕಂಪ್ಲೀಟ್ ಆಗಿ ಬೆಂಕಿಗೆ ಆಹುತಿ ಅಂದ್ರೆ ನಾಶ ಆಗೋಯ್ತು ಇನ್ನು ಕಾರ್ಗಳು 2 ಇನೋವಾ ಕಾರ್ ಇತ್ತು 2 ಬೈಕ್ ಇತ್ತು ಅಫ್ಕೋರ್ಸ್ ಅದು ಕಾಸ್ಟ್ಲಿ ಆಗಿದ್ದೇ ಇರುತ್ತೆ ಅಷ್ಟು ಕೂಡ ಕಂಪ್ಲೀಟ್ ಆಗಿ ಏನೋ ಸ್ಕೆಲಿಟನ್ ತರ ಆಗೋಗಿದೆ ಈಗ ಪಳೆಯುಳಿಕೆಗಳು ವಸ್ತು ಇರುತ್ತಲ್ಲ ಆ ತರ ಸುಟ್ಟು ಕರ್ಕಲಾಗೋಗಿದೆ ಮನೆಯಲ್ಲಿತ್ತು ಲಕ್ಷಾಂತರ ಮೌಲ್ಯದ ಪೀಠೋಪಕರಣಗಳು ಶಾಸಕರನ್ ಮೇಲೆ ಕಾಸ್ಟ್ಲಿ ಇದ್ದೇ ಇರುತ್ತೆ ಶಾಸಕರಿಗೆ ಸೇರಿದ ಅಂದಾಜು 1.5 ಕೋಟಿ ಆಸ್ತಿ ನಷ್ಟ ಆಗಿದೆ ಈ ಕ್ಷಣ ನನ್ನ ಸಹೋದ್ಯೋಗಿ ಶರಣು ಹಂಪಿ ಏನ್ ಮಾಡಿದ್ರು ಅಂದ್ರೆ ಅಖಂಡ ಶ್ರೀನಿವಾಸ್ ಅವರ ಮನೆಗೆ ಹೋಗಿ ಅಲ್ಲಿನ ಎಲ್ಲದ ನಷ್ಟದ ಬಗ್ಗೆ ಒಂದು ರಿಪೋರ್ಟ್ ಕೂಡ ಕಳಿಸ್ಕೊಟ್ಟಿದ್ದಾರೆ ವಿವರಣೆ ಕೂಡ ಕೊಟ್ಟಿದ್ದಾರೆ ನಾನು ನೋಡ್ಬಿಡ್ತೀನಿ ಹಾಗಿದ್ರೆ ನೀವು ನೋಡ್ಬಿಡಿ ಓವರ್ ಟು ಶರಣು ಹಂಪಿ ಶಾಸಕ ಅಖಂಡ ಶ್ರೀನಿವಾಸ್ ಮನೆ ಹಾಗೂ ಅವರ ಸಂಬಂಧಿಕರ ಮನೆ ಮತ್ತು ತಂಗಿ ಜಯಂತಿ ಮನೆ ಮೇಲೆ ಅಟ್ ಎ ಟೈಮ್ ಸೇಮ್ ಟೈಮ್ಗೆ ದಾಳಿ ಆಗ್ತದೆ ಬೆಂಕಿಗೆ ಬಹುತೇಕ ಬಹುಶಃ ಅನಾಹುತ ಆಗ್ತದೆ ಒಳಗಡೆ ಇರುವಂತಹ ಪೀಠೋಪಕರಣ ಇರ್ಬೋದು ಫ್ರಿಡ್ಜ್ ಇರ್ಬೋದು ನಗದು ದರೋಡಿ ಎಲ್ಲವೂ ಕೂಡ ದರೋಡಿ ಆದ ನಂತರವಷ್ಟೇ ಬೆಂಕಿಗೆ ಆಹುತಿ ಆಗಿರೋದು ಇದೀಗ ನಾವು ಕಾವಲ್ ಬಯಸಂದ್ರದಲ್ಲಿರುವಂತಹ ಶಾಸಕ ಅಖಂಡ ಶ್ರೀನಿವಾಸ್ ಅವರ ಮನೆಯಲ್ಲಿದ್ದೀವಿ ಈಗಲೂ ಕೂಡ ಯಾಕಂದ್ರೆ 2 ರಾತ್ರಿ ಕಳೆದಿದೆ ಈಗಲೂ ಕೂಡ ಹೊಗೆ ಆಡ್ತಾ ಇದೆ ಯಾಕಂದ್ರೆ ಒಳಗಡೆ ಇರುವಂತಹ ವಸ್ತುಗಳು ಈಗಲೂ ಸುಡ್ತಾ ಇದಾವೆ ಪೇಪರ್ ಇಂದ ಹಿಡಿದು ಎಲ್ಲದೂ ಕೂಡ ಮನೆಯ ಮುಂಭಾಗದಲ್ಲಿ ಇದ್ದಂತ 2 ಬೈಕ್ಗಳು ಮತ್ತು 2 ಕಾರುಗಳು ಕೂಡ ಸಂಪೂರ್ಣವಾಗಿ ಭಸ್ಮ ಆಗಿರೋದು ಇವುಗಳ ಆಸ್ತಿ ಹಾನಿ ಆಸ್ತಿ ಪಾಸ್ತಿಯನ್ನು ಕೂಡ ಈಗ ಅಂದಾಜು ಮಾಡಲಾಗ್ತಾ ಇದೆ ಅಖಂಡ ಶ್ರೀನಿವಾಸ್ ಅವರ ಮನೆಗೆ 1.5 ಕೋಟಿಗೂ ಹೆಚ್ಚು ಆಸ್ತಿ ಹಾನಿಯಾಗಿದೆ ಅಂತ ಹೇಳಿ ಬುಲೆಟ್ ಗಾಡಿ ಮತ್ತು 2 ಕಾರುಗಳಿದ್ವು ಇನ್ನೋವಾ ಕಾರ್ ಕೂಡ ಇತ್ತು ಅದು ಕೂಡ ಸಂಪೂರ್ಣವಾಗಿ ಹಾನಿಯಾಗಿದೆ ಇನ್ನು ಮನೆಯ ಒಳಭಾಗದಲ್ಲೂ ಕೂಡ ಮೊದಲ ಮಹಡಿಯಲ್ಲಿ ಇದ್ದಂತ ಜಾಗ ಏನಿದೆ ಸಂಪೂರ್ಣವಾಗಿ ಹಾನಿಯಾಗಿರೋದು ಪೀಠೋಪಕರಣಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ ಮಾಸ್ಟರ್ ಬೆಡ್ರೂಮ್ ಒಂದನ್ನ ಹೊರತುಪಡಿಸಿ ಇನ್ನುಳಿದಂತ ವಸ್ತುಗಳೇನಿದ್ವು ಅಂದ್ರೆ ಹಾಲ್ ಅಲ್ಲಿ ಟಿವಿ ಇತ್ತು ರೆಫ್ರಿಜರೇಟರ್ ಮತ್ತು ವಾಷಿಂಗ್ ಮಿಷಿನ್ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾನಿಯಾಗಿರೋದು ಇವುಗಳೆಲ್ಲವನ್ನು ಕೂಡ ಅಂದಾಜು ಮಾಡ್ತಾ ಹೋದ್ರೆ ಸುಮಾರು 1.5 ಕೋಟಿ ಆಗ್ತದೆ ಇನ್ನು ಇದ್ರ ಒಳಗಡೆ ಮನೆ ಒಳಗಡೆ ಇದ್ದಂತ ದುಡ್ಡನ್ನು ಕೂಡ ದೋಚಿದರೆ ಅನ್ನುವಂತ ಆರೋಪನೇ ಇದೆ 2 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಸೀರೆಗಳಿದ್ವು 10 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಬಂಗಾರ ಲೂಟಿಯಾಗಿದೆ ಅಂತಾನು ಕೂಡ ಆರೋಪ ಇದೆ ಶಾಸಕರು ಹೇಳ್ತಾ ಇರೋದು ಏನಂದ್ರೆ ನಾನು ಉಟ್ಕೊಳ್ಲಿಕ್ಕೆ ಒಂದು ಬಟ್ಟೆನೂ ಕೂಡ ಇದ್ದಿದ್ದಿಲ್ಲ ಇದು ಮಾಸ್ಟರ್ ಬೆಡ್ರೂಮ್ ಇದು ಈ ಮಾಸ್ಟರ್ ಬೆಡ್ರೂಮ್ ಒಂದು ಒಳಗಡೆ ಬರ್ಲಿಕ್ಕಾಗಿಲ್ಲ ಆದ್ರೆ ಮುಂಭಾಗದಲ್ಲಿದ್ದಂತ ಡೋರ್ ಏನಿದೆ ಸಂಪೂರ್ಣವಾಗಿ ಪೆಟ್ರೋಲ್ಗಳಲ್ಲಿ ಏನು ಬಾಟಲ್ಗಳಲ್ಲಿ ಪೆಟ್ರೋಲ್ ತಂದು ಎರಚಿ ಸಂಪೂರ್ಣವಾಗಿ ಬೆಂಕಿ ಆಹುತಿ ಮಾಡಿರೋದು ಇದು ಹೊರತುಪಡಿಸಿದಂತೆ ಇನ್ನು ಕಿಚನ್ನು ಮತ್ತು ಕಿಚನ್ ಹಾಲ್ ಏನಿದೆ ಇದು ಸಂಪೂರ್ಣವಾಗಿ ಹಾನಿಯಾಗಿದೆ ಇವೆಲ್ಲವೂ ಕೂಡ ನೋಡಿದ್ರೆ 1.5 ಕೋಟಿಗೂ ಹೆಚ್ಚು ಲಾಸ್ ಆಗಿದೆ ಅಂತೇಳಿ ಇನ್ನು ಪಕ್ಕದಲ್ಲಿರುವಂತ ಇದು ಕೂಡ ದೊಡ್ಡ ಮಾಸ್ಟರ್ ಬೆಡ್ರೂಮ್ ರೀತಿಯಾಗಿ ಕಂಡು ಬರ್ತಾ ಇರೋದು ಇದು ಏನು ಉಳಿದಿಲ್ಲ ಏನಂದ್ರೆ ಏನು ಉಳಿಸಿಲ್ಲ ಕಿಟಕಿ ಗಾಜುಗಳು ಎಲ್ಲವನ್ನು ಕೂಡ ಹಾಳು ಮಾಡಿದ್ದಾರೆ ಅದೇ ರೀತಿಯಾಗಿ ನವೀನ್ ಅವರ ಮನೆ ಅಂದ್ರೆ
ಶಾಸಕರ ತಂಗಿ ಜಯಂತಿಯವರ ಮನೆ ಏನಿದೆ ಅಲ್ಲಿ ಮೊದಲ ಮಾಡಿಗಿಂತ ಮೊದಲ ಮಾಡಿಯಲ್ಲಿ ಅತಿ ಹೆಚ್ಚು ಹಾನಿಯಾಗಿರೋದು ಗ್ರೌಂಡ್ ಫ್ಲೋರ್ ಅಲ್ಲಿ ಹಾನಿಯಾಗಿರೋದು ಸಂಖ್ಯೆ ಕಡಿಮೆ 1 ಕೋಟಿಗೂ ಹೆಚ್ಚು ಹಾನಿಯಾಗಿದೆ ಅಂತ ಹೇಳಿ ಯಾಕಂದ್ರೆ ಅಲ್ಲೂ ಕೂಡ ಎರಡು ರೆಫ್ರಿಜರೇಟರ್ ಇದ್ವು ವಾಷಿಂಗ್ ಮಷೀನ್ ಮತ್ತು ಬೇರೆ ಬೇರೆ ಪರಿಕರಗಳು ಅಲ್ಲೂ ಕೂಡ ಬಂಗಾರವನ್ನ ದೋಚಿದರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಬರ್ತಾ ಇದೆ ಈ ಬಗ್ಗೆನೂ ಕೂಡ ಒಟ್ಟು ಇವರ ಸಂಬಂಧಿಕರು ಇವರ ಮನೆ ಮತ್ತು ಇವರ ತಂಗಿ ಮನೆ ಇವೆಲ್ಲವನ್ನು ಕೂಡ ಪೂರ್ತಿಯಾಗಿ ಹಾನಿಯಾಗಿರೋದು ಎಷ್ಟು ಅಂತ ಹೇಳಿ ಅಂದಾಜು ಮಾಡ್ತಾ ಹೋದ್ರೆ 2.5 ಕೋಟಿಗೂ ಹೆಚ್ಚು ಹಾನಿಯಾಗಿದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತದೆ ಇದಕ್ಕೂ ಕೂಡ ಹೆಚ್ಚಾಗಿ ಇರಬಹುದು ಅನ್ನುವಂತ ಅಂದಾಜನ್ನು ಕೂಡ ಈಗ ವ್ಯಕ್ತವಾಗ್ತಾ ಇದೆ ಬೆಂಗಳೂರಿನಿಂದ ಕ್ಯಾನಪಸನ್ ಗುರುಶೇಖರ್ ಜೊತೆ ಶರಣು ಹಂಪಿ ನ್ಯೂಸ್ 18 ಕನ್ನಡ ನನ್ನ ಕೊಲೀಗ್ ಶರಣು ಹಂಪಿ ಅಲ್ಲಿಂದ ಲೈವ್ ರಿಪೋರ್ಟಿಂಗ್ ಕೊಡ್ತಾ ಇದ್ರೆ ಯಾವುದೋ ಪಾಳು ಬಿದ್ದ ಎಷ್ಟೋ ವರ್ಷದ ಮನೆಯಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅನ್ನಿಸುವಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿ ಸುಟ್ಟು ಕರ್ಕಲಾಕೋಗಿದೆ ಇದು ಶಾಸಕರ ಮನೆ 1.5 ಕೋಟಿಗೂ ಹೆಚ್ಚು ಲಾಸ್ ಆಗಿರೋದು ಅಷ್ಟೇ ಅಲ್ವಲ್ಲ ಅವರ ಸಹೋದರಿ ಮನೆ ಮೇಲೂ ಕೂಡ ಅಟ್ಯಾಕ್ ಆಯಿತು ನಮಗೂ ಅದು ಗೊತ್ತು ನಿನ್ನೆ ಕೂಡ ಅವ್ರ ತಾಯಿ ಜೊತೆ ಅಂದರೆ ನವೀನ್ ಅವರ ತಾಯಿ ಜೊತೆ ನಾನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದೆ ಅವ್ರ ಮನೆ ಹೇಗಿದೆ ಅಲ್ಲೆಷ್ಟು ಲಾಸ್ ಆಯಿತು ಅದನ್ನು ಕೂಡ ತೋರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತು ಪಟ್ಟಾಗೆ ಈ ಟ್ವೀಟ್ ಏನಿರುತ್ತೆ ಅಂತ ನಾನು ಕೂಡ ಕಾಯ್ತಾ ಇದ್ದೆ ಬಂತು ನೋಡಿ ಬೆಂಗಳೂರು ಗಲಭೆ ಬಗ್ಗೆ ಸಮೀರ್ ಟ್ವೀಟ್ ಮಾಡಿದ್ದಾರೆ ಹಾಗಾದ್ರೆ ಏನು ಬರೆದಿದ್ದಾರೆ ಸಮೀರ್ ಟ್ವೀಟ್ ಅಲ್ಲಿ ನೋಡೋಣ ಬ್ರೇಕಿಂಗ್ ನ್ಯೂಸ್ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಕಾಂಗ್ರೆಸ್ನ ಶಾಸಕ ಸಮೀರ್ ಅಹಮದ್ ಖಾನ್ ಟ್ವೀಟ್ ಮಾಡಿದ್ದಾರೆ ಕಲ್ಲು ತೋರಿದ್ಯಾರೋ ಬಲಿಯಾದವರು ಯಾರೋ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಅವರ ಟ್ವೀಟ್ನ ಲೈನ್ಸ್ ಹೇಳ್ತಾ ಇದೆ ನಿನ್ನೆ ಮೃತರ ಮನೆಗೆ ಭೇಟಿ ಕೊಟ್ಟಿದ್ದೆ ಆ ಕುಟುಂಬಗಳ ಸ್ಥಿತಿ ಕಣ್ಣು ನಿಜವಾಗ್ಲೂ ಕೂಡ ಅದನ್ನು ನೋಡಿ ಕಣ್ಣೀರು ಬಂತು ಆ ತಾಯಿ ತಂಗಿಗೆ ಇನ್ಯಾರು ದಿಕ್ಕು ಅಂತ ಪ್ರಶ್ನೆ ಮಾಡ್ತಾರೆ ಯಾರೋ ಕಿಡಿಗೇಡಿಗಳು ಕಲ್ಲು ತೋರಿದ್ರು ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರು ಬಲಿಯಾದವರು ಇನ್ಯಾರೋ ತಪ್ಪಿತಸ್ಥರಿಗೆ ಖಂಡಿತ ಕಠಿಣ ಶಿಕ್ಷೆ ಆಗುತ್ತೆ ಪೊಲೀಸರು ನಾಯಕರ ಜೊತೆ ಚರ್ಚೆ ಮಾಡಿದ್ದೀನಿ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಕಾಂಗ್ರೆಸ್ನ ಶಾಸಕ ಜಮೀರ್ ಅಹಮದ್ ಖಾನ್ ಟ್ವೀಟ್ ಮಾಡಿದ್ದಾರೆ ಓಕೆ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನಾನಾಗ್ಲೇ ಹೇಳಿದ್ನಲ್ಲ ಈ ಟ್ವೀಟ್ಗೋಸ್ಕರ ನಾನು ಕೂಡ ಕಾಯ್ತಿದ್ದೆ ಏನು ಹೇಳ್ತಾರೆ ಸಾಹೇಬ್ರು ಅಂತ ಯಾಕೆಂದ್ರೆ ಈಗಾಗಲೇ ಹಲವಾರು ಬಾರಿ ಪಾದರಾಯನಪುರದ ಗಲಾಟೆ ಸಂದರ್ಭದಲ್ಲಾಗಲಿ ಮತ್ತು ಬೇರೆ ಬೇರೆ ಆಯಾಮಗಳಲ್ಲಿ ಏನೇನು ನಡೀತೋ ಎಲ್ಲ ಸಂದರ್ಭದಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಮುಖದ ಮೇಲೆ ಹೋದರು ಮಾತಾಡಿದ್ರು ಎಲ್ಲ ಕೂಡ ಹೌದು ಅಫ್ಕೋರ್ಸ್ ಅಲ್ಲಿ ಯಾರೋ ಬಲಿಯಾದವರು ಅಮಾಯಕರಾಗಿದ್ದರು ಯಾರಿಗೆ ಆದರೂ ಕೂಡ ಬೇಜಾರಾಗುತ್ತೆ ಯಾರ್ದು ಪ್ರಾಣ ಹೋಗಬಾರ್ದು ಅನ್ಯಾಯವಾಗಿ ದಟ್ಸ್ ಫಾರ್ ಶೋರ್ ಇಲ್ಲ ಅಂತ ಅಲ್ವೇ ಇಲ್ಲ ಆದರೆ ಜಮೀರ್ ಅಹಮದ್ ಖಾನ್ ಅವರು ಟ್ವೀಟ್ ಮಾಡಿರೋ ಪ್ರಕಾರ ಯಾರೋ ಕಿಡಿಗೇಡಿಗಳು ಮಾಡಿದ್ರು ಕಲ್ ತೋರಿದ್ರು ಬೆಂಕಿ ಹಚ್ಚಿದ್ರು ಆದರೆ ಇನ್ಯಾರೋ ಬಲಿಯಾಗಿದ್ದಾರೆ ಅದಾಗಬಾರ್ದಾಗಿತ್ತು ಕರೆಕ್ಟು ಯಾರೋ ಅಮಾಯಕರು ಬಲಿ ಆಗಲೇಬಾರ್ದು ಯಾವುದೇ ಸಂದರ್ಭದಲ್ಲಿ ಕೂಡ ಆ ಕುಟುಂಬಸ್ಥರ ಕಣ್ಣೀರು ನೋಡಿ ನನಗೆ ಬೇಜಾರಾಗ್ತಿದೆ ಇನ್ಯಾರು ದಿಕ್ಕು ಈ ಕುಟುಂಬಕ್ಕೆ ಅಂತ ಹೇಳಿದ್ದಾರೆ ಜೊತೆಗೆ ಪೊಲೀಸರು ಅಫ್ಕೋರ್ಸ್ ಮಾಧ್ಯಮದ ಎಲ್ಲರ ಮೇಲೂ ಕೂಡ ಹಲ್ಲೆ ಆಗಿದೆ ಯಾಕೆ ಮಾಡಿದ್ರು ಒಂದು ದೊಡ್ಡ ಸಮುದಾಯದವರು ಸಾವಿರಾರು ಗಟ್ಟೆ ಜನ ಏಕಾಏಕಿ ನುಗ್ಗು ಬರ್ತಾರೆ ಈಗಾಗಲೇ FIR ಆಗಿದೆ ಜಮೀರ್ ಅಹಮದ್ ಖಾನ್ ಅವರೇ ನಂಗೆ ಅವ್ರ ದೂರವಾಣಿ ಸಂಪರ್ಕಕ್ಕೆ ಸಿಗಬೇಕು ಮಾತಾಡ್ಬೇಕು ಹಂಗೆ ನೋಡೋಕ್ಕೋದ್ರೆ ಲೆಟ್ ಸಿ ನೋಡೋಣ FIR ಕೂಡ ಆಗಿದೆ SDPIನ ಟೀಮ್ನವ್ರು ಯಾರಿದ್ರು ಅವ್ರ ವಿರುದ್ಧ ಕೂಡ FIR ಆಗಿದೆ ಇನ್ನೊಂದಷ್ಟು ಜನಕ್ಕೆ ಹುಡುಕ್ತಾ ಇದ್ದಾರೆ ಇದೆಲ್ಲವೂ ಕೂಡ ಈ ಕ್ಷಣ ನೋಡ್ತಿರುವಂತಹ ಬೆಳವಣಿಗೆಗಳು ಆಗಲೇ ಶಾಸಕರ ಮನೆ ಮೇಲೆ ಅಟ್ಯಾಕ್ ಆಗಿದ್ದು 1.5 ಕೋಟಿ ಆಸ್ತಿಯಷ್ಟು ನಷ್ಟ ಆಗಿದ್ದು ಅಲ್ಲಿನ ಗ್ರೌಂಡ್ ರಿಪೋರ್ಟ್ ನಿಮಗೆ ತೋರಿಸಿದೆ ನಾನು ಇದೀಗ ಶಾಸಕರ ಸಹೋದರಿ ಮನೆ ಅದು ಹೇಗಿದೆ ಅಟ್ಯಾಕ್ ಆಯಿತು ನಿಂತ ಅಲ್ಲೂ ಕೂಡ ಅಂದಾಜು 1 ಕೋಟಿ ರೂಪಾಯಿ ನಷ್ಟದ ಅಂದಾಜು ಲೆಕ್ಕ ಮಾಡಲಾಗಿದೆ ಬ್ರೇಕಿಂಗ್ ನ್ಯೂಸ್ ಎರಡು ಫ್ಲೋರ್ ಇತ್ತು ಅವ್ರ ಮನೆ ಅಂದರೆ ಇದು ನಾನು ಮಾತಾಡ್ತಿರೋದು ಶಾಸಕರ ಸಹೋದರಿಯ ಮನೆ ಅದೇ ನವೀನ್ ಮನೆ ಇದು ಎರಡು ಫ್ಲೋರ್ ಇತ್ತು ಆ ಇಡೀ ಮನೆಗೆ ಬೆಂಕಿ ಹಚ್ಚಿದ್ರು ಎರಡು ಫ್ರಿಡ್ಜ್ ಎರಡು ಮಾಸ್ಟರ್ ಬೆಡ್ರೂಮ್ ಮನೆಯ ಮುಂದೆ ನಿಲ್ಲಿಸಿದಂಥ ಕಾರುಗಳು ಬೆಂಕಿಗೆ ಆಹುತಿ ಆಯಿತು ಇನ್ನು ಅವರ ಬೆಡ್ರೂಮಲ್ಲಿ ಕಬೋರ್ಡಲ್ಲಿತ್ತಲ್ಲ ನಗದು ಬಂಗಾರ
ಎಲ್ಲವನ್ನೂ ಕೂಡ ದೋಚಿಕೊಂಡು ಹೋಗ್ಬಿಟ್ರು ಕಿಡಿಗೇಡಿಗಳು. ಅವರ ತಾಯಿಯವರ ಹೇಳ್ತಿದ್ರು ನೆನ್ನೆ ಕೂಡ ಮಾತಾಡ್ತಿರಬೇಕಾದ್ರೆ ಎಲ್ಲವನ್ನೂ ಕೂಡ ಲೂಟಿ ಮಾಡಿದ್ರು, ಬೆಂಕಿ ಹಾಕಿದ್ರು, ಇದೆಲ್ಲ ಕೂಡ ನಡೆಯಿತು ಅಂತ. ಇವತ್ತು ನನ್ನ ಸಹೋದ್ಯೋಗಿ ಶರಣು ಹಂಪಿ ಅವರ ಮನೆಗೆ ಹೋದ್ರು, ಅಲ್ಲಿನ ನಷ್ಟ ಮತ್ತು ಅಲ್ಲಿನ ಸಿಚುವೇಶನ್ ಬಗ್ಗೆ ಕಂಪ್ಲೀಟ್ ವಾಕ್ ಥ್ರೂ ಮಾಡಿ ವಿವರಣೆ ಕೊಟ್ಟಿದ್ದಾರೆ. ಓವರ್ ಟು ಯು ಶರಣು. ವಿವಾದಿತ ಪೋಸ್ಟ್ ಮಾಡಿದ ಕಾರಣಕ್ಕಾಗಿ ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಹಾಗೂ ಕಾವಲ ಬೈರಸಂದ್ರದಲ್ಲಿ ಈಗ 144 ಸೆಕ್ಷನ್ ಜಾರಿಯಾಗಿದೆ. ನಾವೀಗ ಕಾವಲ್ ಬೈರಸಂದ್ರದಲ್ಲಿರುವಂತಹ ಅಖಂಡ ಶ್ರೀನಿವಾಸ್ ಅವರ ತಂಗಿ ಸಹೋದರಿ ಜಯಂತಿ ಅವರ ಮನೆಯಲ್ಲಿದ್ದೇವೆ. ನವೀನ್ ಏನು ಪೋಸ್ಟ್ ಮಾಡಿದ್ರು ಅದು ಈ ಮನೆಯಲ್ಲೇ ವಾಸ ಮಾಡಿದ್ರು. ಅಂತ ಮನೆ ಈ ಮನೆಯಲ್ಲಿ ಈಗಲೂ ಕೂಡ, ಅಂದರೆ ಇದಾಗಿ 2 ರಾತ್ರಿಗಳೇ ಕಳೆದಿದೆ, ಆದರೂ ಕೂಡ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಯಾವ ರೀತಿ ಮೊದಲು ಹೇಗಿತ್ತು ಅದೇ ಸಿಚುವೇಶನ್ ಇರೋದು. ರಾತ್ರಿ ದುಷ್ಕರ್ಮಿಗಳು ಯಾವ ರೀತಿಯಾಗಿ ಬಂದು ಇಲ್ಲಿ ಕಿಡಿಗೇಡಿ ಕೃತ್ಯವನ್ನು ಮಾಡಿದ್ರು ಅಂತೇಳಿ ಮನೆ ಒಳಗಡೆ ಇದ್ದಂಥ ಬೆಡ್ ನ ತೆಗೆದುಕೊಂಡು ಬಂದು ಇಲ್ಲಿ ಸುಟ್ಟಿದ್ದಾರೆ. ಪೆಟ್ರೋಲ್ ಬಂಕ್ ರೀತಿ ಪೆಟ್ರೋಲ್ಗಳನ್ನ ತಂದು ಎರಚಿ ಕಿಡಕಿ ಗಾಜುಗಳೆಲ್ಲವನ್ನು ಕೂಡ ಸುಟ್ಟಿರೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ನಿನ್ನೆ ತಾಯಿ ಜಯಂತಿ ಅವರು ಬಂದು ತಮಗೆ ಬೇಕಾದಂತ ಪರಿಕರಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಿದ್ರು. ಆದರೆ ಇವತ್ತು ಇಲ್ಲಿ ಈ ಮನೆಯಲ್ಲಿ ಯಾರೂ ಕೂಡ ಇಲ್ಲ, ದೇವರ ಕೋಣೆಯನ್ನೂ ಕೂಡ ಬಿಟ್ಟಿಲ್ಲ, ಎಲ್ಲವನ್ನು ಕೂಡ ಪುಡಿ ಪುಡಿ ಮಾಡಿದ್ದಾರೆ. ಇಲ್ಲಿ ಇರುವಂಥ ಕಿಚನ್ನಲ್ಲಿ ಎಲ್ಲವನ್ನು ಕೂಡ ಎತ್ತೆತ್ತಿ ಬಿಸಾಡಿರೋ ರೀತಿಯಾದ ದೃಶ್ಯಗಳು ಕಂಡು ಬರ್ತದೆ. ರೆಫ್ರಿಜರೇಟರ್ ಎಲ್ಲವನ್ನು ಕೂಡ ಎತ್ತಿ ಬಿಸಾಡಿದ್ದಾರೆ. ಸುಮಾರು 100 ಹೆಚ್ಚು ಜನ ಬಹುಶಃ ಒಳಗಡೆ ನುಗ್ಗಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ಈ ರೀತಿಯಾಗಿ ದುಷ್ಕೃತ್ಯ ನಡೀತಾ ಇದೆ ಅಂತಂದರೆ ಇರುವಂಥ ಬಟ್ಟೆಗಳೆಲ್ಲವನ್ನು ಕೂಡ ಪೆಟ್ರೋಲ್ ಹಾಕಿ ಸುಟ್ಟಿರೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಇನ್ನು ಒಳಗಡೆನೂ ಕೂಡ ಅದೇ ರೀತಿಯಾಗಿ ಕಂಡು ಬರ್ತಾ ಇರೋದು. ಅಲ್ಲಿ ಒಳಗಡೆ ಇರುವಂಥ ಬೆಡ್ರೂಮಲ್ಲೂ ಕೂಡ ಅದೇ ರೀತಿಯ ದೃಶ್ಯದ ಇವೆಲ್ಲವನ್ನು ಕೂಡ ಇನ್ನೂ ಸರಿ ಮಾಡಬೇಕಾಗಿದೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಮಾತಾಡ್ಸ್ತೀನಿ ಅವ್ರು ಏನು ಹೇಳ್ತಾರೆ ಅಂತೇಳಿ. ಅಮ್ಮ ಈಗ ಇದೆಲ್ಲ ಆಗಿದೆ, ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಜಾಸ್ತಿ ಆಗಿರೋದು. ಅನ್ಯಾಯ ಅಲ್ಲ ಸರ್ ಇದು, ಇಷ್ಟು ಅನ್ಯಾಯ ಅಲ್ಲ. ಅವ್ರು ಯಾರಿಗೂ ದ್ರೋಹ ಮಾಡಿಲ್ಲ, ಈ ಥರನ ಮಾಡೋದು ಸರ್. ನಮಗೆ ಇವತ್ತು ನೆನ್ನೆ ನಾವು ಇದ್ದಿಲ್ಲ, ಗೊತ್ತಾಯ್ತು ರಾತ್ರಿ ಬಂದಾಗ, ಬಂದು ಇಲ್ಲಿ ನೋಡಕ್ ಬಂದ್ರಿ ಸರ್. ತುಂಬಾ ಹೊಟ್ಟೆ ಒರಿತೈತೆ ಸರ್ ನಮಗೆ. ನೀವು ಅವಾಗ ಎಲ್ಲಿದ್ರಮ್ಮ, ಏನ್ ಮಾಡ್ತಾ ಇದ್ರಿ? ನಾವು ಊರಲ್ಲಿ ಇದ್ದಿದ್ದು, ಊರಿಗೆ ಹೋಗಿದ್ರೆ ನಮ್ಗೆ ನೆನ್ನೆ ಸಾಯಂಕಾಲ ಬಂದ್ರೆ ಗೊತ್ತಾಯ್ತು, ಬಂದು ನೋಡಕ್ ಬಂದ್ರಿ ಸರ್ ಬೆಳಗ್ಗೆ ಎದ್ದಿವಾಗ. ನಮ್ಗೆ ಗೊತ್ತಿಲ್ಲ, ನಮ್ಗೆ ಇವಾಗ ಬಂದು ಅಲ್ಲಿ ನೋಡ್ಕೊಂಡು ಬಂದು ಹೊಟ್ಟೆ ಒರಿತೈತೆ ಸರ್. ಇಂಥವ್ರಿಗಿಂತ ಅನ್ಯಾಯ ಆಗ್ಬಾರ್ದು ಅಲ್ಲ. ಅವರು ಏನಾದ್ರೂ ತೊಂದರೆ ಕೊಡೋದು ಈ ರೀತಿ ಏನ? ಅವ್ರ ಮಗ ನವೀನ್ ಇಲ್ಲ ಸರ್, ಆ ತರ ಜನನೇ ಅಲ್ಲ ಅವರು. ಅಂತ ಅಷ್ಟು ಒಳ್ಳೆ ಮಕ್ಕಳು, ಅಷ್ಟು ಒಳ್ಳೆಯವರು. ಆದ್ರೆ ಈ ತರ ಅನ್ಯಾಯ ಮಾಡಬಾರ್ದು ಸರ್. ಅಷ್ಟೇ ಸರ್ ನನಗೆ. ಈಗ ಏನು ನೆರೆಹೊರೆಯವರು ಬಂದು ಬಂದು ನೋಡ್ತಾ ಇದ್ರೆ ನೋಡಿ ಯಾವ ರೀತಿ ಇದೆ ಅಂತೇಳಿ. ಇದು ಗ್ರೌಂಡ್ ಫ್ಲೋರ್ ನ ಚಿತ್ರಣ ಆಯ್ತಾದ್ರೆ ಇನ್ನು ಫಸ್ಟ್ ಫ್ಲೋರ್ ಅಲ್ಲಿ ಇನ್ನೂ ಕೂಡ ಘೋರ ದೃಶ್ಯಗಳು, ಅಂದ್ರೆ ಸಂಪೂರ್ಣವಾಗಿ ಕರಕಲಾಗೋ ರೀತಿಯಾಗಿ ಸುಟ್ಟಿರೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಯಾಕಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಒಂಚೂರು ಪರಿಕರಗಳು ಉಳಿದಿದ್ದಾವೆ, ಆದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಮಾತ್ರ, ಯಾಕಂದ್ರೆ ದೊಡ್ಡ ಹಾಲ್ ಇರೋದು, ಈ ಹಾಲ್ ಸಂಪೂರ್ಣವಾಗಿ ಪೂರ್ತಿಯಾಗಿ ನಾಶ ಮಾಡಿದ್ದಾರೆ. ಬೆಂಕಿ ಹಚ್ಚಿರೋದು ಎಲ್ಲ ಸ್ಪಷ್ಟವಾಗಿ ಕಂಡು ಬರ್ತದೆ. ಇನ್ನು ಗ್ಲಾಸ್ ಗಳನ್ನ ಯಾವನ್ನು ಕೂಡ ಬಿಟ್ಟಿಲ್ಲ, ಎಲ್ಲ ಪುಡಿ ಪುಡಿ ಮಾಡಿರೋದು ಕಂಡು ಬರ್ತದೆ. ಇನ್ನು ಬಲಭಾಗದಲ್ಲಿ ನೋಡ್ತಾ ಹೋದ್ರೆ ಡೋರ್ಗಳನ್ನು ಕೂಡ ಬಿಟ್ಟಿಲ್ಲ, ಡೋರ್ ಯಾವ ರೀತಿಯಾಗಿ ಕರಕಲಾಗಿದೆ ಅನ್ನೋದು ಕಂಡು ಬರ್ತದೆ. ಈ ರೂಮಲ್ಲಂತೂ ಇಲ್ಲಿ ಪೆಟ್ರೋಲ್ ಪೂರ್ತಿಯಾಗಿ ಸುರಿದಿದ್ದಾರೆ, ಜಾಸ್ತಿ ಸುರಿದು ಟೇಬಲ್ ಇತ್ತು, ಕಂಪ್ಯೂಟರ್ ಟೇಬಲ್ ಇಂದ ಹಿಡಿದು ವಾರ್ಡ್ರೋಬ್ ಇದ್ವು, ವಾರ್ಡ್ರೋಬ್ ಎಲ್ಲವನ್ನು ಕೂಡ ಸುಟ್ಟಿರೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಸೊ ಇವೆಲ್ಲವೂ ಕೂಡ ಆಗಿದ್ವು. ಇನ್ನು ಹಾಲ್ನಲ್ಲಿ ಬೆಡ್ಗಳೇ ಇತ್ತು, ಅದನ್ನು ಕೂಡ ಸುಡುವಂತ ಪ್ರಯತ್ನಕ್ಕೆ ಮುಂದಾಗಿದ್ರು, ಆದ್ರೆ ಇದುವರೆಗೂ ಅದಾಗಲಿಲ್ಲ. ಕೊನೆಗೆ ಅದೊಂದು ಪುಣ್ಯಕ್ಕೆ ಉಳಿಸಿದರೆ, ಆದರೆ ಎತ್ತೆತ್ತಿ ಬಿಸಾಡಿರೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಇದು ಯಾವ ರೀತಿಯಾಗಿ ಅಂದರೆ ನಿಜವಾಗ್ಲೂ ಕೂಡ ಟಾರ್ಗೆಟ್ ಮಾಡಿಯೇ ಈ ರೀತಿಯಂಥ ದುಷ್ಕೃತ್ಯವನ್ನ ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಈ ಎಲ್ಲ ಬೆಳವಣಿಗೆ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾಜಿ ಸಂಸದೆ ತೇಜಸ್ವಿನಿ ಗೌಡ ಅವರು ಇದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ಇಡೀ ಪ್ರಕರಣದಲ್ಲಿ ಯಾರ ಕೈವಾಡ ಇದೆ ಅನ್ನೋದೇ ಈಗ ದೊಡ್ಡ ಮಟ್ಟದ ಕ್ವಶನ್ ಮಾರ್ಕ್ ಪೊಲೀಸರು ಹುಡುಕ್ತಾ ಇದ್ದಾರೆ. ನಿಮ್ಮ ಮೊದಲ ರಿಯಾಕ್ಷನ್ ಏನು ಮೇಡಮ್ ಇಡೀ ಪ್ರಕರಣ? ಸಂಘಟಿತ ಅಪರಾಧ, ಆರ್ಗನೈಸ್ಡ್ ಕ್ರೈಮ್, ಅದರಲ್ಲಿ ಯಾವ ಶಂಕೆ ಇಲ್ಲ, ಮೇಲ್ನೋಟಕ್ಕೆ ಸಾಬೀತಾಗತ್ತೆ.
ಎಫ್ಐಆರ್ ಎರಡನೇದು ಅಲ್ಲಿ ಬರ್ತಕ್ಕಂತ ಅವರು ಅರಿವಿಲ್ದೆ ಬಂದವರಲ್ಲ, ಒಂದು ಪೊಲೀಸ್ ಠಾಣೆಗೆ ನುಗ್ಗೋದು ಅಪರಾಧ ಅಂತೇಳಿ ಪುಟ್ಟ ಮಗುಗೂ ಗೊತ್ತಾಗತ್ತೆ. ಪೊಲೀಸ್ನವರು ಅಂದ್ರೆ ಯಾರು ಅಂತಂದ್ರೆ ಕಾನೂನು ನಾವು ಕೈಗೆತ್ಕೋಬಾರ್ದು ಅನ್ನೋ ಭಯ ಇರುತ್ತೆ. ಇಲ್ಲಿ ಬಂದಿರ್ತಕ್ಕಂಥವರೆಲ್ಲ ಅದ್ರ ಬಗ್ಗೆ ಸಂಪೂರ್ಣ ಅರಿವಿದ್ದು ಮಾಡಿರ್ತಕ್ಕಂಥವ್ರು. ಮೂರನೇದು ಒಬ್ಬ ಶಾಸಕರ ಮನೆಗೆ ನುಗ್ಗಿ, ಬೇರೆ ಸಾಧಾರಣ ವ್ಯಕ್ತಿ ಮನೆಗೆ ನುಗ್ಗೋದೇ ಅಪರಾಧ, ಬ್ರೀಚ್ ಮಾಡ್ತಕ್ಕಂಥದ್ದು, ಇನ್ನೊಬ್ಬರು ಮನೆಗೆ ನುಗ್ತಕ್ಕಂಥದ್ದು. ಅದರಲ್ಲಿ ಜನಪ್ರತಿನಿಧಿಯ ಮನೆಗೆ ನುಗ್ಗಿರೋದು ಮಾತ್ರ ಅಲ್ಲ, ಅವರನ್ನ ಕೊಲ್ಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಬೆಂಕಿ ಹಚ್ಚಿರ್ತಕ್ಕಂಥದ್ದು, ಮತ್ತು ಪೊಲೀಸ್ ಠಾಣೆಗೆ ನುಗ್ಗಿ ಬೆಂಕಿ ಹಚ್ಚಿರ್ತಕ್ಕಂಥದ್ದು, ಪೊಲೀಸ್ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು, ಪೊಲೀಸ್ ಆಯುಕ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಇದ್ಯಾವುದು ಕೂಡ ಅಮಾಯಕರು ಮಾಡೋ ಕೆಲಸ ಅಲ್ಲ. ಹಾಗಾಗಿ ಇದು ಒಂದು ರಾಮ ಮಂದಿರದ ಇಶ್ಯೂ ಆದ್ಮೇಲೆ ಈ ತರ ಶಾಂತಿ ಭಂಗ ಮಾಡಬೇಕು ಅನ್ನುವಂತಹದ್ದನ್ನ ಈ ತರ ಮತಾಂಧರು ಕಮ್ಯುನಲ್ ಆರ್ಗನೈಸೇಷನ್ ಏನ್ SDPI ಮತ್ತು ಇವರೆಲ್ಲ ಪ್ಲಾನ್ ಮಾಡಿದ್ರು. ಮೇಡಮ್, ನೀವು ಅಮಾಯಕರು ಅನ್ನೋ ಪದ ಬಳಸಿದ್ರಿಂದ ಕೇಳ್ತಾ ಇದ್ದೀನಿ ಪ್ರಶ್ನೆನ. ಹಿಂದೆ ಇದೇ ತರ ದೊಡ್ಡ ಮಟ್ಟದಲ್ಲಿ ದಾಂಧಲೆ ಆದಾಗ್ಲೂ ಕೂಡ ಆ ಭಾಗದ ಶಾಸಕರೊಬ್ರು ಅವ್ರ ಅಮಾಯಕರು ಅವ್ರಿಗೇನು ಗೊತ್ತಿಲ್ಲ ಗೊತ್ತಾಗಲ್ಲ ಅಂದಿದ್ರು. ಈಗ ಅವ್ರು ಟ್ವೀಟ್ ಮಾಡಿದ್ದಾರೆ, ಯಾರ್ದೋ ಅಟ್ಯಾಕ್ಗೆ ಇನ್ಯಾರೋ ಬಲಿಯಾಗ್ಬಿಟ್ರು ಅಂತ ಟ್ವೀಟ್ ಮಾಡ್ತಿದ್ದಾರೆ. ಇದೆಲ್ಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಬೇರೆಯವರು ಹೇಳ್ತಾರಲ್ವ, ನಾನು ಹೇಳ್ತೀನಿ, ಇದೆಲ್ಲ ಅಪೀಸ್ಮೆಂಟ್ ಪಾಲಿಟಿಕ್ಸ್. ಇದು ಇದು ಫೇಲ್ಯೂರ್ ಆಗಿದೆ, ದೇಶದಲ್ಲಿ ಫೇಲ್ಯೂರ್ ಆಗಿದೆ, ಪ್ರಪಂಚದಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಇದು ಇದು ನಡೆಯಲ್ಲ ತುಂಬಾ ದಿನ, ಯಾಕಂದ್ರೆ ಓಕೆ ಓಟ್ಗೋಸ್ಕರ ಏನ್ ಬೇಕಾದ್ರೂ ಮಾಡಿ, ಇವಾಗ ಏನೂ ಮಾಡ್ದಲ್ಲೇ ಇರೋ ಅಮಾಯಕರ ಆಸ್ತಿ ಪಾಸ್ತಿ ನಷ್ಟ ಆಯ್ತಲ್ಲ, ಭಯೋತ್ಪಾದನೆ ಮಾಡಿದ್ದೀರಲ್ಲ, 144 ಸೆಕ್ಷನ್ ಹಾಕಿದ್ದೀವಲ್ಲ, ಸಾರ್ವಜನಿಕರ ಹಣ ನಷ್ಟ ಆಗ್ತಾ ಇದೆ ಅಲ್ಲ, ಹಾಗೇನೆ ನಮ್ಮ ಪೊಲೀಸ್ ಸಿಬ್ಬಂದಿ ಕೋವಿಡ್ ನಂತ ರೋಗ ನಿಯಂತ್ರಣ ಆ ಕಾರ್ಯ ಬಿಟ್ಟು ಅದ್ರ ಜೊತೆಗೆ ಇನ್ನೊಂದಷ್ಟು ಹೊರೆ ಆಯ್ತಲ್ಲ, ಇದೆಲ್ಲ ಯಾರು ಮಾಡ್ತಕ್ಕಂಥದ್ದು? ಸಾಧ್ಯನೇ ಇಲ್ಲ, ಅಮಾಯಕರು ಅಲ್ವೇ ಅಲ್ಲ, ಅದು ತನಿಖೆಯಿಂದ ಗೊತ್ತಾಗುತ್ತೆ. ಯಾರಾದ್ರೂ ಹೋಗುವಾಗ ಬರುವಾಗ ಏನಾದ್ರೂ ಸತ್ತಿರೋದ್ರಲ್ಲಿ ಯಾರಾದ್ರೂ ಬೇರೆಯವರು ಎಲ್ಲಿ ಘಟನೆ ನಡೆದಿದೆ, ಆ ಘಟನೆ ನಡೆದಾಗ ಎಷ್ಟೊತ್ತು ವಯಲೆನ್ಸ್ ಇತ್ತು, ಹಿಂಸೆ ಇತ್ತು, ಬೆಂಕಿ ಹಚ್ಚಿದಾಗ ಯಾವ ಅಮಾಯಕರು ಈಚೆ ಬರ್ತಾರೆ, ಅದೆಲ್ಲ ತನಿಖೆ ಗೊತ್ತಾಗುತ್ತೆ, ಪೊಲೀಸ್ನವರೇ ಮಾಡ್ತಾರೆ ತನಿಖೆಯನ್ನು. ಯಾರಿಂದಲೋ ಯಾರಿಗೋ ಲಾಭ ಆಗ್ಲೇಬೇಕು, ಈ ತರದ ರಾಜಕೀಯದ ಪ್ರೇರಿತ ಆಗಿದ್ದಾರೆ ಮತ್ತು ಯಾರೋ ಪ್ರಚೋದನೆ ಕೊಟ್ಟಿದ್ದಾರೆ, ನಿಮ್ ಪ್ರಕಾರ ಯಾರಿಗೆ ಲಾಭ ಆಗ್ತಿದೆ ಮೇಡಮ್? ಯಾರ್ದು ಲಾಭ ಆಗಲ್ಲ, ಜನ ಬಹಳ ಹುಷಾರಿದ್ದಾರೆ. ನಾನು ಹೇಳ್ತೀನಿ, ಇವತ್ತು ಮುಸಲ್ಮಾನರ ಮನಸ್ಸಿನಲ್ಲೂ ಕೂಡ ಯಾರು ಜವಾಬ್ದಾರಿಯುತ ಈ ದೇಶವನ್ನ ಪ್ರೀತಿಸುವ, ಈ ದೇಶದ ಜೊತೆ ಇರಬೇಕು ಅಂತಕ್ಕಂಥ ಮುಸಲ್ಮಾನರು ಯಾರಿದ್ದಾರೆ ಅವ್ರಿಗೂ ಕೂಡ ಇದು ಒಂದು ದೊಡ್ಡ ಕಣ್ತರಿಸುವ ಕೆಲಸ ಆಗುತ್ತೆ ಇನ್ ಮುಂದಕ್ಕೆ. ಯು ಗೆಟ್ ಆಶ್ಚರ್ಯ ಅಥವಾ ಸರ್ಪ್ರೈಸ್ ಏನಪ್ಪ ಇದು, ಅವರ ಭಾಗದಲ್ಲಿ ಅವರೇ ದೊಡ್ಡ ಸಂಖ್ಯೆಯಲ್ಲಿರುವ ಮತ್ತು ಅವರೇ ಗೆಲ್ಲಿಸಿರುವ ಅವರ ಕಡೆಯವರೇ ಇರುವಂತಹ ಜಾಗದಲ್ಲಿ ಈ ತರ ಆಗೋಯ್ತು ಅಂತ ಏನಾದ್ರು? ಅಲ್ಲ ನಾವು ಈಗ ನೋಡಿ, ಇದೇ ಪ್ರೀ ಪ್ಲಾನ್ ಅಂತ ಹೇಳ್ತಕ್ಕಂಥದ್ದು, ಕಾಂಗ್ರೆಸ್ ಶಾಸಕರನ್ನೇ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಪಕ್ಷ, ಇವತ್ತು ಕಾಂಗ್ರೆಸ್ ಪಕ್ಷದ ರಿಯಾಕ್ಷನ್ಸ್ ನೋಡಿ, ಏನು ಅವ್ರಿಗೆ ಮೌನ ಯಾಕೆ? ಬೇರೆ ಸಂದರ್ಭದಲ್ಲಿ ಆಗಿದ್ದಿದ್ರೆ, ಅವ್ರ ಅಧಿಕಾರದಲ್ಲಿ ಇದ್ದು ಇನ್ನೇನಾದ್ರೂ ಬಿಜೆಪಿ ಅಪೋಸಿಷನ್ ಅಲ್ಲಿ ಇದ್ದಿದ್ರೆ ಅಥವಾ ಇನ್ನೊಂದು ಇದ್ದಿದ್ರೆ ಯಾವ ರೀತಿ ಬಾಯಿ ಬಡ್ಕೋತಾ ಇದ್ರು ಅಂತ ತಾವು ನೋಡಿದಿರಿ. ಮತ್ತೆ ಅವ್ರ ಶಾಸಕರ ಮನೆ, ಅವ್ರ ಶಾಸಕರ ಜೀವಕ್ಕೆ ಜೀವದ ಮೇಲೆ ಅವ್ರು ಅಟ್ಯಾಕ್ ಮಾಡಿದ್ದಾರೆ. ಬೆಂಕಿ ಹಚ್ಚತಕ್ಕಂಥದ್ದು ಸುಟ್ಟಾಕ್ಬೇಕು ಅಂತಲೇ, ಪಕ್ಕದಲ್ಲಿರೋ ಅಮಾಯಕರ ಮನೆ ಮಂದಿಗೆಲ್ಲ, ಅವ್ರದೇ ಶಾಸಕರು ಕಾಂಗ್ರೆಸ್, ನಿಮ್ಮ ಮುಸಲ್ಮಾನ ಓಲೈಕೆ ರಾಜಕಾರಣ ಕಾಂಗ್ರೆಸ್ ಅವ್ರು ಮಾಡೋದಲ್ವಾ? ಏನ್ ನಿಮ್ದು ಕಾಳಜಿ ಏನ್ ತೋರಿಸ್ತಾ ಇದೆ ಇದ್ರಲ್ಲಿ? ಇನ್ನೊಂದ್ ಕಡೆ ದಕ್ಷಿಣ ಅಂದ್ರೆ ಕರಾವಳಿ ಭಾಗದ ಶಾಸಕರೊಬ್ರು ಹೇಳ್ತಾರೆ, ಈ ಏನು ಉಲ್ಲೇಖ ಮಾಡ್ತಿದ್ದೀವಿ ಯಾವ್ದು ಸಂಘ ಸಂಸ್ಥೆ ಅಂತ, ಅದಕ್ಕೆ ಬಿಜೆಪಿನೇ ಸಪೋರ್ಟ್ ಮಾಡ್ತಾರೆ, ಅವ್ರದೇ ಅದು ಅಂತಾರ ಅವ್ರು. ಬಿಜೆಪಿ ಅದೊಂದು ಬೇಜವಾಬ್ದಾರಿ ಹೇಳಿಕೆ, ಮತ್ತೆ ಕ್ಲೀಶೆ, ಒಂದು ನಿಜವಾಗ್ಲು ನಗ್ಬೇಕು ಅನ್ಸುತ್ತೆ. ಏನಕ್ ಸಪೋರ್ಟ್ ಮಾಡ್ತಾರೆ? ದೇಶದ್ರೋಹಿಗಳಿಗೆ, ದೇಶದ ವಿರುದ್ಧ ಕೈ ಎತ್ತಕ್ಕಂತವ್ರಿಗೆ ನಾವ್ ಯಾವತ್ತೂ ಸಪೋರ್ಟ್ ಮಾಡಲ್ಲ, ಬಿಜೆಪಿ ಇಲ್ಲೇ ಇಲ್ಲ. ಅಲ್ಲ, ಹೆಸರೇಳಕ್ ನಂಗೇನು ಇಲ್ಲ, ಬಿಕಾಸ್ ಅವರೇ ಸ್ಟೇಟ್ಮೆಂಟ್ ಕೊಟ್ಟರು. ಯುಟಿ ಖಾದರ್ ಅವರು ಹೇಳಿಕೆ ಅದು. ಯುಟಿ ಖಾದರ್ ಅವರೇ ನಿಮಗ್ ಗೊತ್ತಿದೆ, ಕರಾವಳಿ ಭಾಗದಲ್ಲಿ ಅವ್ರು ಯಾಕೆ ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳೋದು ಗೊತ್ತಲ್ಲ. ಕಾರ್ಯ ಆಗೋದ್ಮೇಲೆ ಸುಮ್ಮನೆ, ಆದ್ರೆ ಅವ್ರು ಆರೋಪ ಮಾಡಿದ ತಕ್ಷಣ ಅದ್ರಲ್ಲಿ ಸತ್ಯಾಂಶ ಇದೆಯಲ್ವಾ ಅಂತೇಳಿ ಎಲ್ಲರಿಗೂ ಗೊತ್ತಾಗುತ್ತೆ. ವಿಜುವಲ್ಸ್, ನಿಮ್ ವಿಜುವಲ್ಸ್ ಸುಳ್ಳು ಹೇಳತ್ತ? ನಮ್ ರಿಪೋರ್ಟರ್ಸ್ ಅಲ್ಲಿ ಜೀವ ಒತ್ತೆ ಇಟ್ಟು ರಿಪೋರ್ಟ್ ಮಾಡಿದಾರಲ್ಲ. ಇವತ್ತು ಮೀಡಿಯಾ ಏನ್ ಮಾಡಿದೆ ಅವರಿಗೆ? ಯಾಕೆ ತೆಗಿಬಾರ್ದು? ನೀವು ಮಾಡ್ತಕ್ಕಂತ ಕೃತ್ಯವನ್ನ ತಾಕತ್ತಿದ್ರೆ ತಗೊಳ್ಳಿ ಅಂತ ತೋರಿಸಿ, ಕಾನೂನು ಕೈಗೆತ್ಕೊಳ್ತಕ್ಕಂಥ ತೆಗಿಬಾರ್ದ? ಪೊಲೀಸ್ನವ್ರ ಅಷ್ಟು ಕೋವಿಡ್ ಸಂದರ್ಭದಲ್ಲಿ ಅಷ್ಟು ಜನ ಸಂಖ್ಯೆ ಸೇರ್ಬಹುದಾ ಒಂದ್ ಕಡೆ? ಯಾರು ಹೊಣೆ ಇದಕ್ಕೆ? ಬಿಜೆಪಿ ಸರ್ಕಾರ ಇದೆ,
ನಮ್ಮ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದ ಮೇಲೆ ಹೇಗಾದ್ರೂ ಮಾಡಿ ಈ ಸರ್ಕಾರವನ್ನ ಕಿತ್ತೊಗಿಬೇಕು, ಪಿತೂರಿ ಮಾಡ್ಬೇಕು, ಅವಾಗವಾಗ ವಯಲೆನ್ಸ್ ಕ್ರಿಯೇಟ್ ಮಾಡ್ಬೇಕು. ಇದು ನಡೀತಾನೆ ಇದೆ, ನಮ್ಗದ್ರ ಅರಿವಿದೆ. ಆದ್ರೆ ಪೊಲೀಸ್ನವರ ಒಂದು ಸಮಯ ಪ್ರಜ್ಞೆ, ತಕ್ಷಣ ಅವರು ಧಾವಿಸಿದ್ದಾರೆ. ಆಮೇಲೆ ನಾನು ಇನ್ನೊಂದು ಕೇಳ್ತೀನಿ, ಜಮೀರ್ ಅವರಿಗೆ ಮತ್ತು ನಮ್ಮ ಇನ್ನೊಬ್ರು ಶಾಸಕರು ರಿಜ್ವಾನ್, ನಿಮ್ಗೆ ಅವಕಾಶ ಕೊಟ್ರಲ್ಲ. ಫಸ್ಟ್ ಟೂ ಅವರ್ಸ್ ಒಬ್ಬ ಜನಪ್ರತಿನಿಧಿಗಳು ಕಾಂಗ್ರೆಸ್ ಶಾಸಕರ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ, ಅಲ್ಲಿ ಮಾಡಿರ್ತಕ್ಕಂಥವ್ರು ಅಲ್ಪಸಂಖ್ಯಾತ ಮುಸಲ್ಮಾನರು, ಆದ್ರಿಂದ ನೀವಿಬ್ರು ಮುಸಲ್ಮಾನ ಸಮಾಜಕ್ಕೆ ಸೇರಿದಂತ ಶಾಸಕರೇ, ಆದ್ರಿಂದ ನಿಮ್ಮ ಮನವಿಗೆ ಪೊಲೀಸರು ಹೋಗ್ಬಿಟ್ಟಿದಾರಲ್ಲ, ಏನು ಬರ್ತೀರಾ ಅವ್ರಿಗೆ ಸಮಜಾಯಿಷಿ ಹೇಳ್ತೀರಾ, ಮಾಡ್ತೀರಾ, ಸಾಲ್ವ್ ಮಾಡ್ತೀರಾ ಅಂತ ಪ್ರಜಾಪ್ರಭುತ್ವದಲ್ಲಿ ಆ ಪ್ರಯತ್ನ ಮಾಡೋದು ತಪ್ಪ. ಬಿಜೆಪಿ ಅವ್ರು ಅವಕಾಶನೇ ಕೊಡ್ಲಿಲ್ಲ, ಎಲೆಕ್ಟೆಡ್ ಮೆಂಬರ್ಸ್ ಕೊಡ್ಬೇಕಲ್ಲ, ಕೊಟ್ಟಾಗ ಏನ್ ನಡೀತು? ಪೊಲೀಸ್ ಸ್ಟೇಷನ್ಗೆ ನುಗ್ತೀರಾ, ವೆಪನ್ಸ್ ಕಿತ್ಕೋತೀರಾ, ಆಯುಕ್ತರ ಮೇಲೆ ಹಲ್ಲೆ ಮಾಡ್ತೀರಾ, ನೀವು ಅವ್ರಿಗೆ ಬೆಂಬಲ ಕೊಡ್ತೀರಾ, ಅಮಾಯಕರು ಅಂತ ಕರಿತೀರಾ ಅವರನ್ನ? ಬೇಜವಾಬ್ದಾರಿಯ ಪರಮಾವಧಿ ಅಲ್ವಾ ಇದು? ನೋಡಿ, ಇದಕ್ಕೆ ಆನ್ಸರ್ ಕೊಡ್ಲಿ ಅವ್ರುಗಳು ಕೂಡ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನ್ಯೂಸ್ ಏಟಿನ್ ಜೊತೆ ಮಾತಾಡಿದಕ್ಕೆ ಮಾಜಿ ಸಂಸದೆ ತೇಜಸ್ವಿನಿ ಗೌಡ ಅವರು. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲಿ ಹೋಗ್ಬೇಕಾಯ್ತೆ. ವೆಲ್ಕಮ್ ಬ್ಯಾಕ್. ಬೆಂಕಿ ಸತ್ಯ ಯಾಕೆ ಅಂದರೆ, ಬೆಂಗಳೂರು ಗಲಭೆ ಬಗ್ಗೆ ಸ್ಫೋಟಕ ಸುಳಿವು ಸಿಕ್ಕಿದೆ ಅಂತ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಶಾಸಕ ಅಖಂಡ ಶ್ರೀನಿವಾಸ್ ಅವ್ರ ಜೊತೆ ಶೀತಲ ಸಮರ ನಡೀತಾ, ಕಾರ್ಪೊರೇಟರ್ ಅಬ್ದುಲ್ ರಾಕೀಬ್ ಜಾಕೀರ್ ಜೊತೆ ಶೀತಲ ಸಮರಗೆ ಈ ಮೂಲಕ ಬೇರೆ ತರಗೆ ತಿರುಗ್ತಾ ಅದೇನಾದರೂ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಬೆಂಗಳೂರು ಗಲಭೆ ಬಗ್ಗೆ ಸ್ಫೋಟಕ ಸುಳಿವು ಸಿಗ್ತಾ ಇದೆಯಂತೆ. ಶಾಸಕ ಅಖಂಡ ಶ್ರೀನಿವಾಸ್ ಜೊತೆ ಶೀತಲ ಸಮರ ನಡೀತಾ ಅನ್ನುವ ಅನುಮಾನ ಕಾಡ್ತಾ ಇದೆ. ಕಾರ್ಪೊರೇಟರ್ ಅಬ್ದುಲ್ ರಾಕೀಬ್ ಜಾಕೀರ್ ಜೊತೆ ಶೀತಲ ಸಮರದ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಶೀಘ್ರದಲ್ಲೇ ಕಾರ್ಪೊರೇಟರ್ ಜಾಕೀರ್ ವಿಚಾರಣೆ ಮಾಡ್ತಾರಂತೆ. ವಿಚಾರಣೆಗೆ ಕರ್ಕೊಂಡೋಗೋದಕ್ಕೆ ಸದ್ಯದಲ್ಲೇ ನೋಟಿಸ್ ಕೂಡ ಜಾರಿಯಾಗುತ್ತೆ. ನ್ಯೂಸ್ ಏಟೀನ್ಗೆ ಗೃಹ ಇಲಾಖೆಯ ಉನ್ನತ ಮಾಹಿತಿ ಅಂದರೆ ಉನ್ನತ ಮೂಲಗಳ ಮಾಹಿತಿ ಸಿಗ್ತಾ ಇದೆ. ಗಲಭೆ ಬಗ್ಗೆ ನಿಮಗೇನಾದರೂ ಮಾಹಿತಿ ಇತ್ತ, ನಿಮ್ಮ ವಾರ್ಡ್ಗೆ ಸೇರಿದಂಥ ಹುಡುಗರು ಏನಾದರೂ ಇದ್ರ, ಅಖಂಡ ಶ್ರೀನಿವಾಸ್ ಅವರ ಮೇಲೆ ಯಾರಿಗಾದರೂ ದ್ವೇಷ ಇತ್ರ, ಅಖಂಡ ಶ್ರೀನಿವಾಸ್ ಮತ್ತು ನಿಮ್ಮ ನಡುವಿನ ಸಂಬಂಧ ಹೇಗಿತ್ತು ಅಂತ ಗಲಭೆ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿನೇ ಆ ಭಾಗದ ಕಾರ್ಪೊರೇಟರ್ ಅಫ್ಕೋರ್ಸ್ ಅದು ಎನ್ಕ್ವೈರಿ ಮಾಡೇ ಮಾಡ್ತಾರೆ. ಅಬ್ದುಲ್ ರಾಕೀಬ್ ಜಾಕೀರ್ ಅವ್ರನ್ನ ಎನ್ಕ್ವೈರಿ ಮಾಡೋದಕ್ಕೆ ಈಗಾಗಲೇ ನೋಟಿಸ್ ಜಾರಿ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರಂತೆ. ಇದು ನ್ಯೂಸ್ ಏಟಿಂಗ್ಗೆ ಸಿಕ್ಕಿರುವ ಗೃಹ ಇಲಾಖೆಯ ಉನ್ನತ ಮೂಲಗಳ ಮಾಹಿತಿ. ಬ್ರೇಕಿಂಗ್ ನ್ಯೂಸ್. ಕ್ಷಣ ನೀವು ನೋಡ್ತಾ ಇದ್ದೀರಾ, ಬಲಭಾಗದಲ್ಲಿ ಕಾರ್ಪೊರೇಟರ್, ಎಡಭಾಗದಲ್ಲಿ ಶಾಸಕರು. ಅಖಂಡ ಶ್ರೀನಿವಾಸ್ ಅವರ ಮನೆ ಮತ್ತು ಅವರ ಕಡೆಯವರು, ಅವರ ರಿಲೇಟಿವ್ಸು, ಅವರೆಲ್ಲರ ಮೇಲೆ ಅಟ್ಯಾಕ್ ಆಯಿತು. ಅವರ ಮನೆಯನ್ನು ಕಂಪ್ಲೀಟಾಗಿ ಒಂದು ರೀತಿ ಸ್ಮಶಾನ ಥರ ಮಾಡ್ತಾರಲ್ಲ ಆ ಥರ, ಅಂದರೆ ಒಂದು ರೀತಿ ಎಲ್ಲ ಸುಟ್ಟು ಬೂದಿ ಮಾಡ್ತಾರಲ್ಲ ಆ ರೀತಿ ಬೆಂಕಿ ಹಾಕಿ ವೈರಾಭರ ವಸ್ತುಗಳನ್ನೆಲ್ಲ ಚಲಾಪಿಲ್ಲಿ ಮಾಡಿ ದೋಚ್ಕೊಂಡು ಗಲಭೆ ಎಬ್ಬಿಸಿ ಇನ್ನು ಆ ಗುಂಡಿನ ಇದಕ್ಕೆ ಇಬ್ಬರು ಮೂರು ಜನ ಸಾವನ್ನಪ್ಪಿ ತುಂಬ ಜನರಿಗೆ ಏಟಾಗಿ ಎಲ್ಲ ನಡೆದೋಯ್ತು ಆ ಮೂರು ಗಂಟೆಗಳ ಕಾಲದಲ್ಲಿ. ಅದು ಡಿ ಜೆ ಹಳ್ಳಿ, ಕೆ ಜಿ ಹಳ್ಳಿ ಮತ್ತು ಕಾವಲ್ ಭೈರಸಂದ್ರ. ಈ ಕ್ಷಣ ಪೊಲೀಸ್ನವರು ಕೂಡ ಡಿಸೈಡ್ ಮಾಡಿದ್ದಾರೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ ರೇ, ಬಹಳ ಕುತೂಹಲವಾಗಿದೆ ಈ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ, ಬಟ್ ಇದಾಗಬೇಕಾಗಿತ್ತು. ಪೊಲೀಸರಿಗೆ ಪಕ್ಕ ನಿಖರವಾಗಿ ಮಾಹಿತಿ ಅಂತೂ ಬೇಕೇ ಬೇಕು. 360 ಡಿಗ್ರಿ ಪೊಲೀಸರಿಗೆ ಎನ್ಕ್ವೈರಿ ಮಾಡ್ತಿದ್ದಾರೆ. ಈಗ ಏನೇನು ನಡೀತಾ ಇದೆ ಬೆಳವಣಿಗೆಗಳು? ಹರೀಶ್ ನಾಗರಾಜ್, ಮಹತ್ವದ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಕೆಜೆಹಳ್ಳಿ ಮತ್ತು ಡಿಜೆಹಳ್ಳಿ ಗಲಭೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಗಲಭೆಗೆ ಸಂಬಂಧಪಟ್ಟಾಗೆ ಎಲ್ಲೊಂದು ಕಡೆ ಈ ಗಲಭೆಗೆ ಸ್ಥಳೀಯ ಕಾರ್ಪೊರೇಟರ್ ಮತ್ತು ಕಾಂಗ್ರೆಸ್ನ ಕಾರ್ಪೊರೇಟರ್ ಮತ್ತು ಶಾಸಕರ ನಡುವಿನ ಶೀತಲ ಸಮರವೇ ಈ ಒಂದು ಗಲಾಟೆ, ಇಷ್ಟೊಂದು ಗಲಭೆ ದೊಡ್ಡ ಮಟ್ಟಕ್ಕೆ ಹೋಯಿತು ಎಂಬ ಅನುಮಾನ ಈಗ ಪೊಲೀಸ್ ಇಲಾಖೆಗೆ ವ್ಯಕ್ತಪಡಿಸಿರುವಂಥದ್ದು. ಈ ಸಂಬಂಧಪಟ್ಟಾಗೆ ಇದೀಗ ಪುಲಿಕೇಶಿ ನಗರದ ವಾರ್ಡ್ನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಜಾಕೀರ್ ಅವ್ರನ್ನ ಕೂಡ ಪೊಲೀಸ್ ಇಲಾಖೆ ನೋಟಿಸ್ ಕೊಡಲು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಯಾಕಂತ ಹೇಳಿದ್ರೆ ಪುಲಿಕೇಶಿ ನಗರ ವಾರ್ಡ್ನ ಅನೇಕ
ನಿನ್ನೆ ಮೊನ್ನೆ ಗಲಭೆಯಲ್ಲಿ ಅನೇಕ ಯುವಕರು ಆ ಗಲಭೆಯಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಅದೇ ವಾರ್ಡ್ನ ಯುವಕರು ಭಾಗಿಯಾಗಿರುವಂಥದ್ದು, ಜೊತೆಗೆ ಎಲ್ಲೊಂದು ಕಡೆ ಈ ಗಲಭೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಮತ್ತು ಜಾಕೀರ್ ಬೆಂಬಲಿಗರು ಮತ್ತು ಜಾಕೀರ್ಗೆ ಸಂಬಂಧಪಟ್ಟವರು ಮತ್ತು ಗೊತ್ತಿದ್ದಂಥವರ ಮಾಹಿತಿಯನ್ನು ಪಡೆಯಲು ಪೊಲೀಸ್ ಇಲಾಖೆ ಅವರಿಗೆ ನೋಟಿಸ್ ಅನ್ನು ನೀಡಲು ತೀರ್ಮಾನವನ್ನು ಮಾಡಿದೆ. ಆ ಮುಖಾಂತರ ಸದ್ಯದಲ್ಲೇ ಜಾಕೀರ್ ಅವರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಲಿದೆ. ಮತ್ತು ಈ ಗಲಭೆಗೆ ಏನಾದರೂ ನಿಮಗೆ ಪೂರ್ವ ಮಾಹಿತಿ ಇತ್ತಾ, ಗಲಭೆಗೆ ಸಂಬಂಧಪಟ್ಟಕ್ಕೆ ನಿಮಗೆ ಗೊತ್ತಿದ್ದವರು ಇದ್ರ, ನಿಮ್ಮ ವಾರ್ಡ್ನವರು ಈ ಗಲಭೆಯಲ್ಲಿ ಭಾಗಿಯಾಗಿದ್ರ, ಈ ಗಲಭೆಗೆ ಸಂಬಂಧಪಟ್ಟಕ್ಕೆ ನಿಮಗೆ ಸಿಕ್ಕಿರತಕ್ಕಂಥ ಅಧಿಕೃತ ಮಾಹಿತಿಯನ್ನು, ಗಲಭೆ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಎಂಬುದರ ಸಂಬಂಧಪಟ್ಟ ಹಾಗೆ ಅವರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಲಿದ್ದಾರೆ. ಆ ಮುಖಾಂತರ ಎಲ್ಲೊಂದು ಕಡೆ ಇದೊಂಥರ ಸ್ಫೋಟಕ ಟ್ವಿಸ್ಟ್ ಅಂತ ಹೇಳಬೇಕು, ಯಾಕಂತೇಳಿದ್ರೆ ಕಾಂಗ್ರೆಸ್ನ ಕಾರ್ಪೊರೇಟರ್ನೇ ಈ ಗಲಭೆಗೆ ಸಂಬಂಧಪಟ್ಟಕ್ಕೆ ಪೊಲೀಸ್ ಇಲಾಖೆ ನೋಟಿಸ್ ಅನ್ನು ಕೊಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿರುವುದಂತ ನೋಡಿದರೆ, ಈ ಗಲಭೆಯಿಂದ ಎಲ್ಲೊಂದು ಕಡೆ ಮನೆಯೊಳಗಿನ ಕಿಚ್ಚು ಮನೆಯನ್ನೇ ಇಡೀ ಮನೆಯನ್ನೇ ಸುಟ್ಟಿ ಇದೆಯಾ ಎಂಬ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಹರೀಶ್ ನಾಗರಾಜ್, ವೆರಿ ಟ್ರೂ, ಥ್ಯಾಂಕ್ ಯು ಸೋ ಮಚ್ ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಗಾಗಿ. ಎಸ್, ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇದ್ದೀನಿ.